ನಮಸ್ಕಾರ ಸುಭಶ್ರೀ ಜ್ಯೋತಿಷ್ ಸುಮಾರು ಹತ್ತು ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷಾಲೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು ತಿಳಿದಂಥವರು ಮತ್ತು ಪಿ ಎಚ್ ಡಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹಲ್ಲುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜನಿಯನ್ ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು ಯಾವ ಎಷ್ಟು ತರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲೆದಲ್ಲಿ ವಿಶೇಷವಾಗಿ ಹೋಮ ಅವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನಮ್ಮ ಜ್ಯೋತಿಷಗಳನ್ನು ಪರಿಚಯ ಮಾಡಿಕೊಡುತ್ತೇನೆ ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತ್ ಕುಮಾರ್ ಅವರು ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ ಪಿ ಎಚ್ ಡಿಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಅವರು ಏನು ಬರ್ತಾ ಇರ್ತದೆ ಜೊತೆಗೆ ಅವನು ರಾಜಕೀಯದಲ್ಲೂ ಇದ್ದು ಅದರಿಂದಲೂ ಹಣ ಬರ್ತಾ ಇರ್ತದೆ ಜೊತೆಗೆ ಅವನಿಗೆ ಇಂಜಿನಿಯರಿಂಗಿಂತ ವಿದ್ಯಾಸಂಸ್ಥೆಗಳಿಂದ ಹಣ ಬರ್ತಾ ಇರ್ತದೆ ಹೀಗೆ ಅವನ ಆರ್ಥಿಕ ಮೂಲ ಕೇವಲ ಒಂದು ಕಡೆಯಿಂದ ಬರೋದಲ್ಲ ಮೂರು ಅಥವಾ ನಾಲ್ಕು ದಿಕ್ಕಿನಿಂದ ಹಣ ಬರ್ತದೆ ಅಂದರೆ ಅವನು ಸಾಕಷ್ಟು ಧನಿಕನಾಗುತ್ತಾನೆ ಅನ್ನೋದು ಈ ಮಾತಿನ ಅರ್ಥ ಹೀಗೆ ಚತುರ್ಗ್ರಹ ಯೋಗ ಒಂಬತ್ತನೇ ಮನೆಯಲ್ಲಿ ೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಒಳ್ಳೊಳ್ಳೆ ಪರಿಣಾಮಗಳನ್ನು ಜಾತಕನಿಗೆ ಕೊಡ್ತದೆ ಕೆಲವು ಸರ್ತಿ ಕೆಲವು ಸರ್ತಿ ಫೋರ್ತ್ ಹೌಸ್ ಅಥವಾ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಚತುರ್ಗ್ರಹ ಯೋಗ ಇದ್ದರೆ ಆಗಲೂ ಅನುಕೂಲ ಕೊಡ್ತಿರ್ತದೆ ಹಲೋ ಈ ಯಾವುದೋ ಕರೆ ಇದೆ ನೋಡೋಣ ಹಲೋ ಹಲೋ ಹೇಳಿಮ್ಮೆ ಸರ್ ನಮಸ್ಕಾರ ಹೇಳಿ ಏನು ಪ್ರಶ್ನೆ ಏನು ಹೆಸರು ನಕ್ಷತ್ರ ಹೇಳಿ ಇಲ್ಲ ಹಾಗೆ ನಕ್ಷತ್ರ ಗೊತ್ತಿಲ್ಲದೆ ಇದ್ದರೆ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ನಾನಿಲ್ಲಿ ಕಂಪ್ಯೂಟರ್ ಇಟ್ಕೊಂಡಿಲ್ಲ ಅವ್ರ ಡೇಟ್ ಆಫ್ ಬರ್ತ್ ನೋಡೋಕ್ಕಾಗೋದಿಲ್ಲ ಆದ್ದರಿಂದ ಕ್ಷಮಿಸಿ ನೀವು ನಮ್ಮ ಇದನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಆದ್ದರಿಂದ ಕರೆ ಕಟ್ ಮಾಡಿ ದಯವಿಟ್ಟು ಆದ್ದರಿಂದ ನೋಡಿ ನಾನು ವೀಕ್ಷಕರಲ್ಲಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟೇ ನೀವು ಇಲ್ಲಿಗೆ ಕರೆ ಮಾಡಬೇಕು ಅಂತಂದರೆ ನಿಮ್ಮ ನಕ್ಷತ್ರನ ಮೊದಲು ರೆಡಿ ಇಟ್ಕೋಬೇಕು ನೀವು ಯಾವ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದೀರಿ ಅವರ ನಕ್ಷತ್ರ ರೆಡಿ ಇಟ್ಕೊಂಡು ನೀವು ಫೋನ್ ಮಾಡಿ ಅವರು ನನಗೆ ನಕ್ಷತ್ರ ಗೊತ್ತಿಲ್ಲ ನನಗೆ ಬರೀ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಅಂದರೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ನಿಮಗೆ ಏನು ಹೇಳೋಕ್ಕಾಗಲ್ಲ ಹಲೋ 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 ಅಮ್ಮ ನಕ್ಷತ್ರ ಹೇಳಿ ಯಾರು ವಯಸ್ಸು ಪ್ರಶ್ನೆ ಕೇಳಿ ಏನ್ ಸಿಗ್ತಾ ಇಲ್ಲ ಕೆಲಸ ಸಿಗದೆ ಇದ್ರೆ ನೋಡಿ ಈಗ ಗುರು ನೀಚನಾಗಿರೋದ್ರಿಂದ ಸ್ವಲ್ಪ ತೊಂದರೆ ಇರ್ಬೋದು ಅಂದರೆ ಅವನು ಒಳ್ಳೆಯ ಜಾಗದಲ್ಲಿಲ್ಲ ಏಪ್ರಿಲ್ ಐದಾದ ಆದಮೇಲೆ ಆ ಗುರುಗ್ರಹವು ಕುಂಭರಾಶಿಗೆ ಆದಾಗ ಇವನಿಗೆ ಸಾಮಾನ್ಯವಾಗಿ ಇವನ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾನೆ ಅಂದರೆ ಲಗ್ನ ಕೇಂದ್ರದಲ್ಲಿ ಗುರು ಇರೋದ್ರಿಂದ ಆಗ ಕೆಲಸ ಸಿಗೋದಕ್ಕೆ ಇವನಿಗೆ ಬಹಳ ಒಳ್ಳೆಯ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಏಪ್ರಿಲ್ ಐದರ ಮೇಲೆ ಪ್ರಯತ್ನ ಮಾಡು ಅಂಥೇಳಿ ವ್ಯಾಪಾರ ಅಥವಾ ಉದ್ಯೋಗಾಭಿವೃದ್ಧಿ ಯಂತ್ರ ಅಂತ ಒಂದು ಯಂತ್ರ ಇರುತ್ತೆ ಇದು ನಮ್ಮ ಕಾರ್ಯಾಲಯದಲ್ಲಿ ಸಿಗುತ್ತೆ ನಾವು ಬರೆದು ಕೊಡ್ತೇವೆ ಆ ಥರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಾರ್ಯಾಲಯನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಆ ಯಂತ್ರ ಬರೆಸ್ಕೊಂಡು ಪೂಜೆ ಹೇಳಿ ಸಾಮಾನ್ಯವಾಗಿ ಆ ಯಂತ್ರನ ಪೂಜೆ ಮಾಡಿದ್ರೂ ಕೆಲಸ ಸಿಕ್ಕಂಥ ಚಾನ್ಸಸ್ ಇದ್ದಾವೆ ಕಾರ್ಯ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು ಈಗ ಚತುರ್ಗ್ರಹ ಯೋಗದ ಹಾಗೆ ವ್ಯಾಖ್ಯಾನ ಮುಂದುವರಿಸಿದರೆ ಫೋರ್ ಥೌಸಲ್ಲಿ ನಾಲ್ಕನೇ ಮನೆ ಅಥವಾ ಐದನೇ ಮನೆ ಇಲ್ಲಿ ಪೂರ್ವ ಪುಣ್ಯಸ್ಥಾನದಲ್ಲಿ ಸುಖಸ್ಥಾನದಲ್ಲಿ ಈ ಚತುರ್ಗ್ರಹ ಯೋಗ ಅನುಕೂಲ ಪಟ್ಟು ಫಲ ಕೊಟ್ಟಿರ್ಬೋದು ಏಳನೇ ಮನೆಯಲ್ಲೂ ಚತುರ್ಗ್ರಹ ಯೋಗವು ಅನುಕೂಲ ಕೊಟ್ಟಿರುವ ಉದಾಹರಣೆಗಳನ್ನು ನೋಡಿದ್ದೇನೆ ಸೆವೆಂತ್ ಹೌಸಲ್ಲಿ ಚತುರ್ಗ್ರಹ ಯೋಗ ನಾಲ್ಕು ನಾಲ್ಕು ಗ್ರಹಗಳು ಒಂದೇ ಕಡೆ ಸೇರಿಕೊಂಡಿದ್ರೆ ಆಗ ಸಾಮಾನ್ಯವಾಗಿ ಹೆಂಡತಿ ಬಂದ ಮೇಲೆ ವಿವಾಹ ಪರಭಾಗ್ಯ ಯೋಗವು ಉಂಟಾಗ್ತಾ ಅವನಿಗೆ ಮದುವೆ ಆದ ಮೇಲೆ ಲಕ್ ಚೆನ್ನಾಗಿ ಕುದುರ್ಕೊಳ್ಳುತ್ತೆ ಅಂತ ಹೇಳ್ಬೋದು ಹೀಗೆ ಇವನ ಕುಂಡಲಿಯಲ್ಲಿ ಬೇಕಾದಷ್ಟು ಅನುಕೂಲಗಳನ್ನು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ಕೊಡುತ್ತೆ ಕೆಲವು ಸರಿ ದ್ವಿತೀಯದಲ್ಲಿ ಇರುತ್ತೆ ಎರಡನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಇರುತ್ತೆ ಇದು ಮುಖಸ್ಥಾನ ಅಥವಾ ದುಡ್ಡು ಕೂಡಿಡುವ ಜಾಗ ಇಲ್ಲಿ ಎರಡನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಬಹಳ ಬಲವಾಗಿದ್ದಲ್ಲಿ ಅವನು ಕಷ್ಟಪಟ್ಟು ದುಡಿತಾನೆ ದುಡಿದು ತಾನೇ ಹಣನ ಕೂಡಿ ಇಟ್ಟು 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 ಅದನ್ನು ಜಾಸ್ತಿ ಅಭಿವೃದ್ಧಿ ಮಾಡ್ಕೊತಾನೆ ಆ ಥರ ಆಗುತ್ತೆ ಹೀಗೆ ಸಾಮಾನ್ಯವಾಗಿ ಸೂರ್ಯನ ಜೊತೆಗೆ ಯಾವಾಗಲೂ ಬುಧಗ್ರಹ ಜೊತೆಗೆ ಜೊತೆಗೆ ಇರುತ್ತೆ ಸೂರ್ಯ ಬುಧ ಒಟ್ಟಿಗೆ ಇದ್ದಾಗ ಚತುರ್ಗ್ರಹ ಯೋಗ ಸೂರ್ಯ ಬುಧನ ಜೊತೆಗೆ ಶುಕ್ರನೋ ಅವನ ಜೊತೆ ಕುಜನೋ ಅವನ ಜೊತೆಗೆ ಶನಿನೋ ಅವನ ಜೊತೆಗೆ ರಾಹು ಕೇತುಗಳು ಹೀಗೆ ಯಾರೋ ಸೇರಿಕೊಂಡು ಉಂಟಾಗ್ತವೆ ಸೂರ್ಯ ಬುಧ ಮಾತ್ರ ಕಾಮನ್ನಾಗಿ ಒಂದೇ ಕಡೆಗೆ ಇರುತ್ತಾರೆ ಅಂತ ಹೇಳ್ಬೋದು ಈಗ ನೋಡಿ ಇವತ್ತಿನ ಕುಂಡಲಿನೇ ನೀವು ನೋಡಿ ಇವತ್ತಿನ ದಿನ ಗ್ರಹಗಳು ಎಲ್ಲೆಲ್ಲಿದ್ದಾವಪ್ಪ ಅಂತ ನೀವು ಶುಕ್ರನ್ನ ಸೂರ್ಯನ ಶನಿನ ಗುರುವನ್ನ ಒಂದೇ ರಾಶಿಯಲ್ಲಿ ನೋಡ್ಬೋದು ಬುಧ ಮಾತ್ರ ಕುಂಭರಾಶಿಯಲ್ಲಿ ಒಂದು ರಾಶಿ ಅಷ್ಟೇ ಮುಂದಿದ್ದಾನೆ ಸ್ವಲ್ಪ ಮುಂದಿದ್ದಾನೆ ಹೊರತು ಸೂರ್ಯನ ಜೊತೆಗೆ ಇವತ್ತೂ ನಾಲ್ಕು ಗ್ರಹಗಳು ಚತುರ್ಗ್ರಹ ಯೋಗವು ಮಕರ ರಾಶಿಯಲ್ಲಿ ಉಂಟಾಗಿದೆ ಈ ಮಕರ ರಾಶಿ ಹತ್ತನೇ ಮನೆ ಆಗಿ ಪ್ರ ನಡೆದರೆ ಅಂದರೆ ಆ ಮನುಷ್ಯ ಏನಾದರೂ ಮೇಷಲಗ್ನದಲ್ಲಿ ಹುಟ್ಟಿದರೆ ಇವತ್ತು ಹುಟ್ಟೋ ಮಕ್ಕಳುಗಳಿಗೆ ನಾ ಹೇಳೋದು ಒಳ್ಳೆಯ ಹತ್ತನೇ ಮನೆಯಲ್ಲಿ ನಾಲ್ಕು ನಾಲ್ಕು ಗ್ರಹಗಳು ಬಂದು ಗುರುವು ನೀಚನಾದರೂ ಒಳ್ಳೆಯ ಯೋಗನ ಅಲ್ಲಿ ಥೌಸಲ್ಲಿ ಕೊಡ್ತಾ ಇರ್ತಾನೆ ಲಗ್ನ ಕೇಂದ್ರದಲ್ಲಿ ಅಂತ ಹೇಳ್ಬೋದು ಹೀಗೆ ಚತುರ್ಗ್ರಹ ಯೋಗವು ಬಹಳ ಬಲಿಷ್ಠವಾಗಿ ಕೆಲಸ ಮಾಡುತ್ತೆ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಮೂರಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ಕಡೆ ಸೇರಿಕೊಂಡ್ರೆ ಅಂಥ ವ್ಯಕ್ತಿಯ ಜೀವನದಲ್ಲಿ ಫೇಲ್ಯೂರ್ಸ್ ಆಗೋದಿಲ್ಲ ಅಂತ ಇದು ಬಹಳ ಮುಖ್ಯವಾದಂಥ ಜ್ಯೋತಿಷ್ಯದೊಂದು ಸೂತ್ರ ಮೂರಕ್ಕಿಂತ ಅಧಿಕ ಗ್ರಹಗಳು ಮೂರು ಗ್ರಹಗಳು ಅಂದರೆ ಸೂರ್ಯ ಬುಧ ಶುಕ್ರ ಅಂತ ಇಟ್ಕೋಬೋದು ಯಾಕಂದರೆ ಅಕ್ಕಪಕ್ಕ ಅಕ್ಕಪಕ್ಕ ಓಡಾಡ್ತಿರ್ತವೆ ಆದರೆ ಮೂರಕ್ಕಿಂತ ಅಧಿಕ ಗ್ರಹಗಳು ನಾಲ್ಕನೇದು ಒಂದು ಸೇರ್ಕೊಂಬಿಟ್ರೆ ಆಗ ಅವನ ಜೀವನ ಉತ್ಕೃಷ್ಟವಾಗಿ ನಡೆಯುತ್ತೆ ಅಂತ ಅರ್ಥ ಚತುರ್ಗ್ರಹ ಯೋಗದಿಂದ ಇಲ್ಲಿ ನಾವು ನೋಡ್ಬೋದಾಗಿದ್ದು ಹಲೋ

ಟೈಫಾಯ್ಡ್ ಈ ಥರ ಫಿವರು ಅಥವಾ ಏನಾದರೂ ಸಮಸ್ಯೆನೋ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರಲ್ಲ ಅದು ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿ ಟಿ ವಿ ವಾಲ್ಯೂಮ್ ಮೂಟ್ ಮಾಡಿ ಸ್ವಲ್ಪ ಮಾಡಿದ್ದೀರಾ ನೋಡಿ ನೀವು ಆರೋಗ್ಯಕ್ಕೋಸ್ಕರ ಧನ್ವಂತರಿ ಮಂತ್ರ ಜಪ ಮಾಡಿ ಧನ್ವಂತರಿ ಮಂತ್ರ ಅಂತಿರುತ್ತೆ ಓಂ ಧಮ್ ಧನ್ವಂತರ್ಯೈ ನಮಃ ಈ ಹೌದು ಈ ಧನ್ವಂತರಿ ಮಂತ್ರನ ಪ್ರತಿದಿನ ಜಪ ಮಾಡೋದ್ರಿಂದ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಗಳು ಉಂಟಾಗತ್ತೆ ಬ್ಲಡ್ ಪ್ರೆಷರ್ ಆ್ಯಂಡ್ ಶುಗರು ಇವು ಸಾಮಾನ್ಯವಾದಂಥವಾದ್ದರಿಂದ ಅವು ಎಲ್ಲ ತುಂಬ ಜನಕ್ಕೆ ಒಂದು ನಲವತ್ತು ಕೋಟಿ ಜನಕ್ಕೆ ಈ ಭಾರತದಲ್ಲಿ ಇದ್ದಾವೆ ಆ ಕಾರಣದಿಂದ ನೀವು ಅದನ್ನು ಊಟದಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು ಆದರೆ ಜ್ಯೋತಿಷಿಕವಾಗಿ ಹೇಳಬೇಕು ಅಂದರೆ ಈಗ ನಿಮಗೆ ಮೂರನೇ ಮನೆಯಲ್ಲಿರ್ತಕ್ಕಂಥ ಶನಿ ಗುರುಗಳು ಮೊಣಕಾಲು ನೋವು ಇತ್ಯಾದಿಗಳನ್ನು ತಂದು ಕೊಡುವಂಥ ಕೆಟ್ಟ ಜಾಗದಲ್ಲಿ ಇದ್ದಾರಾದ್ರಿಂದ ಅನುಕೂಲ ಇಲ್ಲ ಏಪ್ರಿಲ್ ಐದನೇ ತಾರೀಕು ಆದಮೇಲೆ ಗುರುವು ಸ್ವಲ್ಪ ಮುಂದಿನ ರಾಶಿಗೆ ಹೋಗೋದ್ರಿಂದ ಆಗಿಂದ ನೀವು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಇತ್ಯಾದಿಗಳನ್ನು ಕಂಡುಕೊಬಹುದು ಸಾಮಾನ್ಯವಾಗಿ ಅಶ್ವಗಂಧಿಯಾದಿ ಲೇಹ್ಯದ ಒಂದು ಉಪಯೋಗ ಮಾಡ್ಬೋದು ಅದನ್ನು ಡಾಕ್ಟ್ರನ್ನ ಕೇಳಿ ಮಾಡ್ಕೊಳ್ಳಿ ಅಶ್ವಗಂಧ್ಯಾದಿ ಲೇಹ್ಯ ಈ ಲೇಹದ ಪ್ರಭಾವದಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು ಈ ಈ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನೆ ನೀವು ಎರಡನೇ ಪ್ರಶ್ನೆಯನ್ನು ಕೇಳಿದರೆ ನಾನು ಉತ್ತರ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಕಾರ್ಯಕ್ರಮನೂ ಮುಂದುವರಿಯಬೇಕು ಬೇರೆ ಕರೆ ಮಾಡ್ತಕ್ಕಂಥವ್ರು ಇರ್ತಾರಾದ್ರಿಂದ ನೀವು ಇದನ್ನು ತಪ್ಪಾಗಿ ಭಾವಿಸಬಾರ್ದು ಅಂತ ಹೇಳ್ತೇನೆ ಹೆಚ್ಚಿನ ನೀವು ಮಾಹಿತಿ ಬೇಕು ಅಂದರೆ ಆ ಭೇ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನೋ ನಂಬರಿಗೆ ನೀವು ಕಾಲ್ ಮಾಡಿ ನಮ್ಮ ಆಸ್ಪ ನಮ್ಮ ಆಫೀಸ್ನಲ್ಲಿ ಅಪಾಯಿಂಟ್ಮೆಂಟ್ಗಳನ್ನು ಕಾದರಿಸ್ಕೊಳ್ಳಿ ಅದರಿಂದ ನಿಮಗೆ ಹೆಚ್ಚಿನ ಸಹಾಯ ಆಗುತ್ತೆ ಹಲೋ ಹಲೋ ಹೇಳಿ ಹಾಂ ನಕ್ಷತ್ರ ಹೇಳಿ ಹಾಂ ಏನಾಗಬೇಕು ರಜತ್ ಅವರೇ ನೀವು ಕೆಲಸ ಸಿಗೋದಕ್ಕೆ ದಶಮಸ್ಥಾನ ಕುಜ ಬಹಳ ಇಂಪಾರ್ಟೆಂಟು ಕುಂಭರಾಶಿಗೆ ಕುಜನೂ ನೋಡಿ ಆ ವೃತ್ತಿಕಾರಕ ಆಗ್ತಾನೆ ಅಂದರೆ ವೃತ್ತಿ ಕೊಡಿಸೋ ಗ್ರಹ ಶನಿ ಈಗ ಹನ್ನೆರಡರಲ್ಲಿದ್ದಾನೆ ಕುಂಭರಾಶಿಗೆ ಅಷ್ಟೊಂದು ಅನುಕೂಲ ಇಲ್ಲ ಭೈರವನ ಪೂಜೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಕಾಲಭೈರವ ಇದಕ್ಕೋಸ್ಕರ ಒಂದು ಸಣ್ಣ ತಂತ್ರನೂ ಮಾಡ್ಬೋದು ಅವನು ರಜತ್ತು ಏನು ಮಾಡಬೇಕು ಅಂದರೆ ನಾಯಿಗಳಿಗೆ ಬಿಸ್ಕತ್ ಹಾಕ್ತಕ್ಕಂಥ ಒಂದು ಕ್ರಮ ನಾಯಿಗಳಿಗೆ ಬ್ರೆಡ್ಡೋ ಬಿಸ್ಕತ್ತೋ ರಸ್ಕೋ ಅಥವಾ ರೊಟ್ಟಿಯ ತುಣುಕುಗಳನ್ನ ಪ್ರತಿದಿನ ಅವನು ಹಾಕ್ತಾ ಬರಬೇಕು ಮಂಗಳವಾರ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಹೀಗೆ ಮಂಗಳ ಮಂಗಳವಾರ ಮಾಡ್ತಾ ಬಂದರೆ ನನಗನ್ಸೋದು ಒಂದು ಐದು ವಾರದಲ್ಲಿ ಒಂದು ಇದ್ದಿದ್ರಲ್ಲಿ ಉತ್ತಮ ಕೆಲಸ ಅವನಿಗೆ ಸಿಗೋ ಸಾಧ್ಯತೆ ಇದೆ ಕಾರ್ಯ ಮಾಡಿದ್ದಕ್ಕೋಸ್ಕರ ಧನ್ಯವಾದ ಈ ಥರ ನಾವು ನೋಡಿ ಜ್ಯೋತಿಷ್ಯದಲ್ಲಿ ಪರಿಹಾರದ ಕರ್ಮಗಳು ಸಣ್ಣ ಸಣ್ಣದಾಗಿ ಮನೆಯಲ್ಲೇ ಅನುಷ್ಠಾನ ಮಾಡಬಹುದಾದಂಥ ದುಡ್ಡು ಖರ್ಚು ಮಾಡೋದು ಏನು ಬೇಕಾಗಿಲ್ತಕ್ಕಂಥದ್ದವು ಇದ್ದಾವೆ ದೋಷಗಳು ಅತಿ ಬಲವಾಗಿದ್ದಲ್ಲಿ ಮಾತ್ರ ಶಾಂತಿಯಾದಿಗಳಿಗೆ ನೀವು ಪ್ರಯತ್ನ ಮಾಡಿ ಈಗ ಚತುರ್ಗ್ರಹ ಯೋಗನ ಮುಂದುವರ್ಸೋಣ ಚತುರ್ಗ್ರಹ ಯೋಗ ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಈ ಆರು ಮನೆಗಳಲ್ಲಿ ಇದ್ದರೆ ಅನುಕೂಲ ಅಂತ ಹೇಳಿದ್ದಾಯ್ತು ಎರಡನೇ ಮನೆಯಲ್ಲಿದ್ದರೂ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ ಅದರನ್ನು ಕೂಡಿಡ್ತಾನೆ ಸ್ವಲ್ಪ ಧನಿಕನ ಆಗ್ತಾನೆ ಅಂತ ಹೇಳಿದ್ದಾಯ್ತು ಹಲೋ ಹಲೋ ಮಾತಾಡಿ ಸ್ವಾಮಿ ಸರಿ ಏನ್ ನಕ್ಷತ್ರ ಅಲ್ಲಿ ಚಿತ್ತಾನೋ ಸ್ವಾತಿ ವಿಶಾಖ ಸ್ವಾತಿ ನಕ್ಷತ್ರ ಸ್ವಾಮಿ ಒಂದೇ ಪದ ಸರಿ ಏನ್ ವಿಷಯಕ್ಕೆ ಫೋನ್ ಮಾಡಿದೀರ ಸ್ವಾಮಿ ಕಷ್ಟನೇ ಸ್ವಾಮಿ ಅಂದ್ರೆ ಏನು ಕೆಲಸ ಇಲ್ವೋ ಅಥವಾ ದುಡ್ಡು ಬರ್ತಾ ಇಲ್ಲ ಅಂತಾನು ಅದೇನ್ ಸಮಯ ಕೆಲ್ಸಗಳು ಸಿಗ್ತ ಕೆಲ್ಸಾ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ ಕ್ಲಾತ್ ಆಗೋಯ್ತು ಹಾ ಬಿಸ್ನೆಸ್ ಸರಿ ನೋಡಿ ಬಿಸ್ನೆಸ್ ಕ್ಲಾತ್ ಆಗೋಯ್ತು ಬಿಸ್ನೆಸ್ ಕ್ಲಾಸ್ ಆದ್ಮೇಲೆ ಬಹಳ ತೊಂದ್ರೆ ಆಗೋಯ್ತು ಆ ಎಲ್ಲಾ ಮನೆ ಬಿಟ್ಟು ಎಲ್ಲಾ ಹೋಗ್ಬೇಕಾಯ್ತು ಆಮೇಲೆ ಇವಾಗ ಬಹಳ ಕಷ್ಟದಿಂದ ಇದೀನಿ ಅದೇ ಇದಕ್ಕೋಸ್ಕರ ಉದ್ಯೋಗಾಭಿವೃದ್ಧಿ ಯಂತ್ರ ಅಂತ ಯಂತ್ರ ಪೂಜೆ ಮಾಡ್ತಾರೆ ಅಥವಾ ಅಥವಾ ನೀವು ಮನೇಲಿ ಏನು ಮಾಡಬಹುದು ಅಂದ್ರೆ ಈ ಕೆಲಸ ಸಿಗೋದಕ್ಕೋಸ್ಕರ ಶಾಬರ ಮಂತ್ರ ಅಂತ ಒಂದು ಮಂತ್ರ ಇರ್ತದೆ ಆ ಈ ಶಾಬರ ಮಂತ್ರನ ನೀವು ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಿ ಅಲ್ಲಿ ಪಡಿಬಹುದು ಅಂತ ಕಾಣಿಸ್ತದೆ ಹಾಗ ಮಾಡಿ ನಿಮಗೆ ಆ ಮಂತ್ರ ಜಪ ರಾತ್ರಿ ಮಾಡ್ತಾ ಇರಬೇಕಾದ ಒಂದು ಇಪ್ಪತ್ತೊಂದು ಸರಿ ಮಾಡಿ ಜಪ ಮಾಡಿ ಮಲಗಿದ್ರೆ ಸಣ್ಣ ಪುಟ್ಟ ಕೆಲಸಗಳು ಸಿಗ್ತವೆ ಆ ತರ ನೀವು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಬೋದು ಶಾಬರ ಮಂತ್ರ ಜಪದಿಂದ ಅವನಿಗೆ ಇರ್ತಕ್ಕಂಥ ಅರಿಷ್ಟಗಳ ನಾಶ ಆಗಿ ತಾತ್ಕಾಲಿಕವಾಗಿ ಅರಿಷ್ಟಗಳ ನಾಶ ಆಗಿ ಕೆಲಸಗಳು ಸಿಗೋದಕ್ಕೆ ಅನುಕೂಲ ಆಗುತ್ತೆ ಸೊ ಈಗ ನಾವು ಹೇಳ್ತಾ ಇದ್ದ ಪ್ರಕಾರ ಚತುರ್ಗ್ರಹ ಯೋಗದಲ್ಲಿ ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಅನುಕೂಲ ಕೊಡುತ್ತೆ ಇದನ್ನು ನಾವು ತಿಳ್ಕೊಂಡಿದ್ದಾಯಿತು ಇಲ್ಲಿ ಸೂರ್ಯ ಬುಧ ಅಂತೂ ಕಾಮನ್ನಾಗಿ ಇದ್ದೇ ಇರ್ತಾರೆ ಈ ಸೂರ್ಯ ಬುಧರ ಜೊತೆಗೆ ಶುಕ್ರ ಅಥವಾ ಶನಿ ಅಥವಾ ರಾಹು ಅಥವಾ ಕೇತು ಅಥವಾ ಇನ್ನೊಂದು ಗ್ರಹ ಕುಜ ಇವರು ಸೇರಿಕೊಂಡು ಉಂಟು ಮಾಡ್ಬೋದು ಆದರೆ ನೋಡಿ ಈ ಶುಕ್ರ ಮತ್ತು ಶನಿಗಳ ಸಂಬಂಧ ಅಷ್ಟು ಅನುಕೂಲ ಕೊಡಲ್ಲ ಹಲೋ ಹಲೋ ಮಾತಾಡಿ ಇಲ್ಲ ಕಟ್ಟಾಯಿತು ಅಂದ್ಕಾಲೆ ಯಾರೂ ಇಲ್ಲ ಕರೆ ಕಟ್ ಮಾಡೋದು ಒಳ್ಳೆಯದು ಆನಂತರ ಶುಕ್ರನು ಶನಿಯಿಂದ ಯುಕ್ತನಾದರೆ ಸೂರ್ಯನ ಜೊತೆಗೆ ಶುಕ್ರ ಬುಧ ಶನಿ ಹೀಗುಂಟಾಗ್ಬಿಟ್ರೆ ಕಾಂಬಿನೇಷನ್ನು ಇದು ಮೆರೈಟಲ್ ಹ್ಯಾಪಿನೆಸ್ಸಿಗೆ ಕೆಲವು ಸರ್ತಿ ಸ್ವಲ್ಪ ಹೊಡ್ತಾನೂ ಕೊಡುತ್ತೆ ಅಂದರೆ ನೋಡಿ ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ಸೂಚನೆ ಮಾಡುತ್ತೆ ಶನಿಯು ಶುಕ್ರನ ಜೊತೆಗಿರೋದು ಅಷ್ಟು ಅವರಿಬ್ಬರು ಸ್ನೇಹಿತರು ಹೌದು ಆದರೂ ಅವರು ಸೂರ್ಯನ ಜೊತೆ ಕುಂಡ್ಲೀಲಿದ್ರೆ ಕೆಲವು ಸರ್ತಿ ಶನಿ ಅಸ್ತನೇ ಆಗ್ಬೋದು ಶುಕ್ರನೇ ಅಸ್ತ ಆಗ್ಬಿಡ್ಬೋದು ಸೂರ್ಯನಿಗೆ ಅತೀ ಹತ್ತಿ ಹತ್ತಿರ ಮೂವಾಗಿ ಅವನು ಅಸ್ತನ ಆಗ್ಬಿಟ್ಟು ಆಗ ಶನಿ ಸಂಬಂಧ ಅವನು ಮುಟ್ಟಾದರೆ ಗಂಡ ಹೆಂಡತಿಯ ಒಂದು ರಿಲೇಷನ್ ಹೊಡ್ತಾ ಬೀಳುತ್ತೆ ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿ ತಮ್ಮ ಹೆಸರು ನಕ್ಷತ್ರ ಹೇಳಿ ನಕ್ಷತ್ರ ಎರಡನೇ ಪಾದ ರಾಶಿ ಹಾಂ ಏನಾಗಬೇಕು ಯಾತಕ್ಕೋಸ್ಕರ ಫೋನ್ ಅಂತ ನಿಮಗೆ ಈಗ ಪ್ರಶ್ನೆ ಕೇಳ್ತಿರೋ ಟೈಮ್ನಲ್ಲೇ ಪಂಚಮದಲ್ಲಿ ಗಂಡು ಗ್ರಹ ಆದಂಥ ಕುಜನೂ ಇದ್ದಾನೆ ಅಂದ್ರೆ ಗಂಡು ಮಗ ಗಂಡು ಮಗು ಕೊಡೋ ಜಾಗದಲ್ಲಿ ಇದ್ದಾನೆ ಆಗಸ್ಟ್ ತಿಂಗಳು ಹದಿನೈದು ಹದಿನಾರನೇ ತಾರೀಕು ಆದಮೇಲೆ ನಿಮ್ಮ ಹೆಂಡತಿಗೆ ಏನಾದ್ರೂ ಗರ್ಭ ನಿಲ್ಲೋ ಅಂತ ಚಾನ್ಸಸ್ ಇದೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಹದಿನೈದು ಹದಿನಾರನೇ ತಾರೀಕು ಆದ ಮೇಲೆ ನಿಮ್ಮ ಹೆಂಡತಿಗೆ ಆ ಗರ್ಭೋತ್ಪತ್ತಿ ಆಗುವಂಥ ಚಾನ್ಸ್ ಇರೋದ್ರಿಂದ ನೀವೇನ್ ಮಾಡಿ ಶತಾವರಿ ಚೂರ್ಣ ಅಂತ ಬರುತ್ತೆ ನೀವು ಒಂದು ಆಯುರ್ವೇದ ಡಾಕ್ಟರ್ ಕನ್ಸಲ್ಟ್ ಮಾಡಿ ಶತಾವರಿ ಚೂರ್ಣನ ನೀವು ತಗೊಳೋದಕ್ಕೆ ಶುರು ಮಾಡಿದ್ರೆ ಅನುಕೂಲ ಅಂತ ಕಾಣಿಸುತ್ತೆ ಅವರನ್ನು ಕನ್ಸಲ್ಟ್ ಮಾಡಿ ಅವರ ಸಲಹೆ ಮೇರೆಗೆ ಈ ಶತಾವರಿ ಚೂರ್ಣನ ಅಥವಾ ವಾಜೀಕರಣ ರಸಾಯನ ಅಂತ ಬರುತ್ತೆ ಇದನ್ನಾದರೂ ನೀವು ತಗೊಳ್ಳೋದ್ರಿಂದ ಅನುಕೂಲಗಳು ಉಂಟಾಗಿ ಗರ್ಭಧಾರಣೆಯ ಸಂಭವ ಇದೆ ಆದ್ರಿಂದ ಯೋಚನೆ ಮಾಡಬೇಡಿ ಸಂತಾನ ಗೋಪಾಲಕೃಷ್ಣ ಯಂತ್ರ ಅಥವಾ ಸಂತಾನ ಗೋಪಾಲಕೃಷ್ಣ ಮಂತ್ರ ಇದನ್ನ ಜಪ ಮಾಡೋದ್ರಿಂದ ಸಂತಾನ ಗೋಪಾಲಕೃಷ್ಣ ಯಂತ್ರ ಪೂಜೆ ಮಾಡೋದರಿಂದ ಅನುಕೂಲಗಳಾಗ್ತವೆ ಇನ್ನು ತಂತ್ರದಲ್ಲಿ ಕೆಲವು ಮಾಡ್ಬೋದು ಇಲ್ಲೇ ಚನ್ನಪಟ್ಟಣದತ್ರ ಮಳೂರು ಅಂತ ಇದೆ ಮಳೂರು ಅಪ್ರಮೇಯ ಸ್ವಾಮಿ ದೇವಸ್ಥಾನ ಈ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಮಕ್ಕಳಾಗದೇ ಇರೋರು ಹೋಗ್ತಾರೆ ಅಲ್ಲಿ ಹೋಗಿ ಪೂಜೆ ಮಾಡಿಸೋದ್ರಿಂದ ಮಕ್ಕಳಾಗುತ್ತೆ ಅಂತ ಪ್ರತೀತಿ ಇದೆ ಆ ಕಾರಣದಿಂದ ನೀವು ಪ್ರಯತ್ನ ಮಾಡಿ ಅಲ್ಲಿಗೆ ಹೋಗಿ ದೇವೃದಯದಿಂದ ಚೆನ್ನಾಗಿ ಅನುಕೂಲ ಆಗಲಿ ಆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಕಚೇರಿನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಲ್ಲಿ ನಿಮಗೆ ಬೇಕಾದ ವಿಷಯಗಳ ತಿಳಿಸ್ಕೊಡ್ತೀವಿ ಸೊ ಈಗ ನಾವೇನು ಮಾಡಿದ್ವಿ ಇಲ್ಲಿ ತನಕ ಯಾವ ಯಾವ ಜಾಗದಲ್ಲಿ ಈ ಚತುರ್ಗ್ರಹ ಯೋಗವು ಅನುಕೂಲ ಫಲನ ಕೊಡಬಹುದು ಅನ್ನೋದನ್ನು ವಿಚಾರ ಮಾಡ್ತಾ ಬಂದ್ವಿ ಹೀಗೆ ಅನುಕೂಲ ಕೊಡ್ತಕ್ಕಂಥ ಗ್ರಹಗಳು ಸೂರ್ಯ ಬುಧ ಅವನ ಜೊತೆಗೆ ಕುಜ ಶುಕ್ರ ಇದ್ದರೆ ಕೆಟ್ಟದು ಅಂತಲೂ ಸ್ವಲ್ಪ ಹೇಳಿದ್ವಿ ಕುಜ ಶುಕ್ರರು ಒಟ್ಟಿಗೆ ಸೇರಿಕೊಂಡ್ರೆ ಶುಕ್ರ ಯುತಿ ಅನ್ನೋ ಒಂದು ದುಷ್ಟ ಯೋಗವು ಉಂಟಾಗಿ ಕೆಲವು ಸರ್ತಿ ಆ ವ್ಯಕ್ತಿಯ ಚಾರಿತ್ರ ಅಥವಾ ಆ ಹುಡುಗಿಯ ಚಾರಿತ್ರದ ಮೇಲೆ ಅದು ಪ್ರಭಾವ ಮಾಡುತ್ತೆ ಇದು ಹೇಗಾಗುತ್ತಪ್ಪ ಅಂದರೆ ನೋಡಿ ಸರ್ ಈ ಹುಡುಗಿ ಸರಿ ಇಲ್ಲ ಈ ಹುಡುಗಿ ಯಾರ್ದೋ ಜೊತೆಗೆ ಸಂಪರ್ಕ ಹೊಂದಿದ್ಲು ಅವನ ಜೊತೆಗೆ ಇವನ ಜೊತೆಗೆ ತಿರುಗ್ತಾ ಇದ್ಲು ಆದ್ದರಿಂದ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಈ ಹುಡುಗಿ ಅನರ್ಹ ಹುಷಾರಾಗಿ ನೀವು ಕಾಲಿಡಿ ಅಂತ ಅವರಿಗೆ ಗಂಡಿನ ಕಡೆಯವರಿಗೆ ಯಾರ್ಯಾರೋ ಅಡ್ವೈಸ್ ಮಾಡೋದು ಫೋನ್ ಮಾಡೋದು ಅಥವಾ ಟ್ವೀಟ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಮೆಥೆಡ್ಡಿಂದ ಅವರಿಗೆ ಆ ಸಂದೇಶಗಳನ್ನು ಕಳಿಸಿ ಆ ಮದುವೆ ಮುರಿಯುವುದಕ್ಕೆ ಬೇಕಾದಂಥ ವಾತಾವರಣ ಕಲ್ಪನೆ ಮಾಡೋದು ಹೀಗೆಲ್ಲ ತೊಂದರೆಗಳು ಬಹಳ ಜನರ ಕುಂಡಲೀಲಿ ಬಂದು ಭಾಳ ಜನರ ಜೀವನದಲ್ಲಿ ಬಂದುಬಿಟ್ಟಿದೆ ಅವರುಗಳು ಬಂದು ನನ್ನ ಹತ್ರ ಈ ವಿಷಯನ ರಿಪೋರ್ಟ್ ಮಾಡು ಇದ್ದಾರೆ ಇದು ಯಾತಕ್ಕಾಗತ್ತೆ ಕುಜ ಶುಕ್ರ ಯುತಿಯಿಂದ ಆಗುತ್ತೆ ಕುಜ ಮತ್ತು ಶುಕ್ರ ಇವರು ಸೇರ್ಕೊಂಬಿಟ್ರೆ ಆ ವ್ಯಕ್ತಿಯ ಅಥವಾ ಆ ಹುಡುಗಿಯ ಕ್ಯಾರೆಕ್ಟರ್ ಅಥವಾ ಅವರ ಚಾರಿತ್ರ ಅದರ ಮೇಲೆ ಸಂದೇಹ ಉಂಟಾಗ ಸುಳ್ಳು ಸುಳ್ಳು ಕಥೆಗಳು ಹಬ್ತವೆ ಅವು ಸತ್ಯ ಇರೋದಿಲ್ಲ ಹಲೋ ಸರ್ ನಮಸ್ಕಾರ ಹೇಳಿ ಮೇಡಮ್ ನಕ್ಷತ್ರ ಹಾ ಕುಂಭರಾಶಿ ಸರಿ ಸುಮಾರ್ sir ನನ್ ನನ್ ಮನೆಗೆ ನಾನೇ ದೊಡ್ ಮಗಳು ನಮ್ ಅಪ್ಪ ಒಬ್ಬನೇ ಮಗ ನಮ್ ಅಜ್ಜಿಗೆ ನಮ್ದು ಎಲ್ಲಾ ಆಸ್ತಿ ಐತೆ ಆದ್ರು ಬರ್ತಾ ಇಲ್ಲ ಅವ್ರ್ ಎಲ್ಲಾರ್ಗು ಮೊಮ್ಮಕ್ಕಳಿಗು ಮದ್ವೆ ಮಾಡಿದಾರೆ ಇವಾಗ ನನ್ ಮದ್ವೆ set ಆಗೈತೆ ಅಂತ ದುಡ್ಡು ಕೊಡಂಗಿಲ್ಲ ಆಸ್ತಿನೂ ಕೊಡಂಗಿಲ್ಲ ಯಾರು ನಿಮ್ ಅಜ್ಜ ಅಜ್ಜಿನ ಆ sir ಸರಿ ಈ ಆಸ್ತಿ ಪ್ರಾಪ್ತಿ ಅಂದ್ರೆ ನೋಡಿ ನಾವು ಅದಕ್ಕೆ ಎಂಟೈಟಲ್ಡ್ ಅಥವಾ ಅಧಿಕಾರಯುಕ್ತರಾಗಿರ್ಬೇಕು ಅಥವಾ ನಮಗದು ನ್ಯಾಯವಾಗಿ ಬರೋದಾಗಿರ್ಬೇಕು ಹೀಗೆ ಆಸ್ತಿಯ ಪ್ರಾಪ್ತಿ ಆಗಬೇಕು ಅಂತ ಇದ್ದರೆ ಅವರು ಗಣಪತಿಯ ಹೋಮಾನ ಮಾಡಿಸ್ತಾರೆ ಆ ತರ್ತಿ ಆ ಥರ ನಮಗಿರ್ತಕ್ಕಂಥ ಆಸ್ತಿಗಿರ್ತಕ್ಕಂಥ ವಿಘ್ನಗಳ ನಿವಾರಣೆಗೋಸ್ಕರಾಗಿ ನಾವು ಬಾಲಗಣಪತಿ ಹೋಮ ಮಾಡ್ತೀವಿ ಅಥವಾ ಒಂದು ಕಾಯಿ ಎರಡು ಕಾಯಿ ಮೂರು ಕಾಯಿ ಗಣಪತಿ ಹೋಮ ಅಂತೆಲ್ಲ ಇರುತ್ತೆ ಆ ಥರದ ಗಣಪ ಗಣ ಮಾಡೋದರಿಂದ ಮಾಡೋದ್ರಿಂದ ಇರೋ ಅಂಥ ವಿಘ್ನಗಳ ನಿವಾರಣೆ ಆಸ್ತಿ ಕೈಗೆ ಸೇರೋದು ಉಂಟು ಆ ಕಾರಣದಿಂದ ನ್ಯಾಯವಾಗಿ ನಿಮಗೆ ಆಸ್ತಿ ಬರಬೇಕು ಅನ್ನೋದು ನಿಮ್ಮ ಒಂದು ಕ್ಲೈಮ್ ಆಗಿದ್ದಲ್ಲಿ ನೀವು ಅದು ಬಂದಿಲ್ಲ ಅಂತ ಹೇಳಿದರೆ ಜ್ಯೋತಿಷಿಕವಾಗಿ ಹೇಳಬಹುದಾದಂಥ ಪರಿಹಾರ ಅಂದರೆ ನೀವು ಬಾಲಗಣಪತಿಯ ಹೋಮಾನ ಒಂದು ಮಾಡಿಸ್ರಿ ನಿಮ್ಮ ಮನೆಯಲ್ಲಿ ಅದರಿಂದ ನಿಮಗೆ ಆಸ್ತಿ ಯೋಗ ಆಗುತ್ತೆ ಅಂತ ತಿಳಿಸ್ಬೋದು ಶತಬಿಷ ನಕ್ಷತ್ರಕ್ಕೆ ಈಗ ಸದ್ಯಕ್ಕೆ ನಾನು ಹೇಳೋದು ಹನ್ನೆರಡನೇ ಮನೆಯಲ್ಲಿರೋ ಆ ಗುರು ಶನಿಗಳ ಒಂದು ಯೂನಿಯನ್ನು ಅತಿ ಅತಿ ಕಡಿಮೆ ಒಳ್ಳೆಯ ಫಲ ಕೊಡುತ್ತೆ ಏಪ್ರಿಲ್ ಐದನೇ ಆದ ನಂತರ ಕುಂಭರಾಶಿ ಗುರು ಮೂವ್ ಆಗೋದ್ರಿಂದ ಆಗ ಇದ್ದಿದ್ದರಲ್ಲಿ ನೀವು ಒಂದು ಸ್ವಲ್ಪ ಒಳ್ಳೆ ಫಲನ ನಿರೀಕ್ಷೆ ಮಾಡ್ಬೋದು ಈ ಕಾರಣಕ್ಕೆ ನೀವೇನು ಮಾಡಿ ಆಫ್ಟರ್ ಫಿಫ್ತ್ ಏಪ್ರಿಲ್ ಐದನೇ ತಾರೀಕು ಆದಮೇಲೆ ಗಣಪತಿಯ ಹೋಮನೋ ಪೂಜೆನೋ ಮಾಡಿಸ್ಕೊಳ್ಳಿ ಅನುಕೂಲ ಕೊಡುತ್ತೆ ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು ನೋಡಿ ಈಗ ಚತುರ್ಗ್ರಹ ಯೋಗವು ಅನುಕೂಲ ಕೊಡುವ ಜಾಗಗಳನ್ನು ಎಲ್ಲ ಹೇಳಿದ್ದಾಯಿತು ಎರಡು ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಯಾವುದೇ ಗ್ರಹ ಆಗಲಿ ಯಾವುದೇ ಗ್ರಹಗಳಾಗಲಿ ಆರು ಜಾಗದಲ್ಲಿ ಒಳ್ಳೆ ಫಲ ಕೊಡ್ತವೆ ಆರು ಜಾಗದಲ್ಲಿ ತೊಂದರೆ ಕೊಡ್ತವೆ ಇದು ಜ್ಯೋತಿಷ್ಯದ ಒಂದು ಮೂಲಭೂತವಾದಂಥ ನಿಯಮ ಎಲ್ಲ ಜಾಗದಲ್ಲೂ ಅನುಕೂಲ ಪಡೋ ಕೊಡೋ ಗ್ರಹಗಳು ಇಲ್ಲ ಎಲ್ಲ ಜಾಗದಲ್ಲೂ ಅನುಕೂಲ ಕೊಡೋ ಯೋಗಗಳು ಇಲ್ಲ ಅದೆಲ್ಲ ಸುಳ್ಳು ಆ ಕಾರಣದಿಂದ ಆರು ಕಡೆ ಅನುಕೂಲ ಕೊಟ್ಟರೆ ಆರು ಕಡೆ ತೊಂದರೆ ಕೊಟ್ಟೆ ಕೊಡ್ತವೆ ಹಲೋ ಹಾಂ ವಿಶಾಖ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ತುಲಾರಾಶಿಗೆ ದಶಮಾಧಿಪತಿಯಾದಂಥ ಚಂದ್ರ ಇವತ್ತು ಆಶ್ಲೇಷ ನಕ್ಷತ್ರದಲ್ಲೇ ಅವಳ ಭಾಗ್ಯರಾಶಿಯಲ್ಲಿ ನೈನ್ ಥೌಸಲ್ಲಿ ಟೆನ್ ಥೌಸಲ್ಲೇ ಇದ್ದಾನೆ ಹೌಸ್ ಆಫ್ ಪ್ರೊಫೆಷನ್ನಲ್ಲೇ ಇದ್ದಾನೆ ನನಗನ್ಸೋದು ಹನ್ನೊಂದು ದಿವಸದೊಳಗೆ ಸಿಗಬಹುದು ಇಲ್ಲ ಹನ್ನೊಂದು ವಾರ ತಗೋಬಹುದು ಸೊ ಆದ್ದರಿಂದ ಅತಿ ಶೀಘ್ರದಲ್ಲೇ ಕೆಲಸ ಸಿಗೋ ಚಾನ್ಸಸ್ಸು ಈಗ ವಿಶಾಖಕ್ಕಿದೆ ನೇರವಾಗಿ ಗುರುದೃಷ್ಟಿನೂ ಇದೆ ಆ ರಾಶಿಗೆ ತುಂಬ ಹೆಲ್ಪ್ಫುಲ್ಲಾಗೂ ಇದೆ ಅವಳು ಅಪ್ಲೈ ಮಾಡಲಿ ಲೆವೆನ್ ಡೇಸಲ್ಲೇ ಸಿಗುತ್ತೆ ಇಲ್ಲ ಲೆವೆನ್ ವೀಕ್ಸಲ್ಲಾದರೂ ಅವಳಿಗೆ ಕೆಲಸ ಸಿಗತ್ತೆ ಅನುಕೂಲ ಇದೆ ಏನು ಅಂಥದ್ದೇನು ಏನೋ ಪೂಜೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರೋಲ್ಲ ಹೀಗೆ ನೋಡಿ ತುಲಾರಾಶಿಯವರಿಗೆ ಅನುಕೂಲ ಕೊಡ್ತೇವೆ ಈಗ ನಾವು ಈ ಪ್ರತಿಕೂಲ ಫಲಗಳನ್ನೆಲ್ಲ ಈ ಬ್ರೇಕ್ನ ನಂತರ ಅದು ಹೇಗೆ ಕೆಟ್ಟ ಫಲಾನ ಚತುರ್ಗ್ರಹ ಯೋಗ ಕೊಡುತ್ತೆ ತಿಳ್ಕೊಳ್ಳೋಣ ನಮಸ್ಕಾರ ಶುಭಶ್ರೀ ಜ್ಯೋತಿಷ್ ಸುಮಾರು ಹತ್ತು ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು ತಿಳಿದಂಥವರು ಮತ್ತು ಪಿ ಎಚ್ ಡಿ ಮಾಡಿದಂಥವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜನಿಯನ್ ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು ಯಾವ ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲೆದಲ್ಲಿ ವಿಶೇಷವಾಗಿ ಹೋಮ ಅವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನಮ್ಮ ಜ್ಯೋತಿಷಗಳನ್ನು ಪರಿಚಯ ಮಾಡಿಕೊಡುತ್ತೇನೆ ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತ್ ಕುಮಾರ್ ಅವರು ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ ಪಿ ಎಚ್ ಡಿಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತಕುಮಾರ್ ಅವರು ಬ್ರೇಕ್ನ ನಂತರ ಶುಭಶ್ರೀ ಫಲ ವಿಶೇಷ ಹಾಗೂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತಗಳು ಈಗ ನಾವು ಚತುರ್ಗ್ರಹ ಯೋಗವು ಅನುಕೂಲ ಫಲ ಕೊಡುವ ರಾ ಕುಂಡಲಿಯ ಜಾಗಗಳು ಯಾವ್ಯಾವ ಅನ್ನೋದು ವಿಶ್ಲೇಷಣೆ ಮಾಡ್ಕೊಂಡ್ವಿ ನಾಲ್ಕು ನಾಲ್ಕು ಗ್ರಹ ಸೇರ್ಕೊಂಡಿರ್ತವೆ ನಿಮ್ಮ ಕುಂಡಲಿಯಲ್ಲಿ ನೀವೇ ನೋಡ್ಕೋಬೋದು ನಿಮಗೆ ಆ ಜಾಗ ಒಳ್ಳೆಯದೋ ಕೆಟ್ಟದೋ ಅನ್ನೋದ್ರ ಮಾಹಿತಿನೂ ಕೊಡ್ತಾ ಇದ್ದೇವೆ ಅದು ನೋಡೋಕ್ಕೆ ಇದ್ದರೂ ಪರವಾಗಿಲ್ಲ ಗ್ರಹ ಒಂದು ಕಡೆ ಸೇರ್ಕೊಂಡಿದ್ದಾವೆ ಅಂದ ಮಾತ್ರಕ್ಕೇ ನೀವು ಕೆಲವು ಸರ್ತಿ ಕೆಲವು ಸರ್ತಿ ಶಾಂತಿನ ಮಾಡಿಸ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ವೀಕ್ಷಕ ಕೆಲವು ಸರ್ತಿ ಇದನ್ನು ನಾನು ಭಾಳ ಹೇಳ್ತೀನಿ ಎಲ್ಲ ಟೈಮ್ನಲ್ಲೂ ಅಲ್ಲ ಎಲ್ಲ ಟೈಮ್ನಲ್ಲೂ ಅಲ್ಲ ಕೆಲವು ಬಾರಿ ಈ ಚತುರ್ಗ್ರಹ ಯೋಗವು ಆ ಥರ ಹಿಂದಿನ ಕಾಲಕ್ಕೆ ಪ್ರವಾಜ್ಯ ಅಂತ ಹೇಳಲ್ಲ ಹೇಳೋರು ಪ್ರವಾಜ್ಯ ಅಂದರೆ ಇವನು ಸನ್ಯಾಸಿ ಆಗಿಬಿಡ್ತಾನೆ ಅಥವಾ ಇವಳು ಮದುವೆಯೇ ಇಲ್ಲದೆ ನಿಂತು ಬಿಡ್ತಾಳೆ ತನ್ನ ಲೈಫಲ್ಲಿ ಹಾಗೆಯೇ ಅವಳ ಜೀವನ ಮುಪ್ಪಿನ ತನಕ ಕಳೆದೋಗ್ಬಿಡುತ್ತೆ ಬಹಳ ತೊಂದರೆಗೆ ಸಿಕ್ಕ ಕೊಡ್ತಾರೆ ಇವೆಲ್ಲ ಹೇಳ್ತಾ ಇದು ಏಳು ಸ್ಥಾನದಲ್ಲಿ ಅನುಕೂಲ ಕೊಡುತ್ತೆ ಇನ್ನು ಉಳಿದ ಐದು ಸ್ಥಾನದಲ್ಲಿ ದುಷ್ಟ ಫಲಾನ ಕೊಡ್ತಾರೆ ಇದೇ ಚತುರ್ಗ್ರಹ ಯೋಗ ಈಗ ಈ ದುಷ್ಟ ಫಲ ಕೊಡುವ ಸ್ಥಾನಗಳ ಪೈಕಿ ಮೊದಲನೆಯದಾಗಿ ಮೂರನೇ ಮನೆಯಲ್ಲಿ ಇದ್ದರೆ ಚತುರ್ಗ್ರಹ ಯೋಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಥರ್ಡ್ ಹೌಸ್ ಮೂರನೇ ಮನೆ ನಿಮ್ಮ ಪ್ರ ಪರಾಕ್ರಮ ಸ್ಥಾನ ನಿಮ್ಮ ಹೌಸ್ ಆಫ್ ಎಫರ್ಟ್ಸ್ ನೀವು ಮಾಡ್ತಕ್ಕಂಥ ಒಂದು ಏನು ಎಫರ್ಟ್ ಹಾಕ್ತೀರಿ ಅಥವಾ ಒಂದು ಅವಿರತವಾದಂಥ ಸಾಧನೆ ನೀವು ಮಾಡಬೇಕು ಅಂತ ಇಷ್ಟಪಡ್ತೀರಿ ಅಂಥ ಜಾಗ ಮೂರನೇ ಮನೆ ಇದು ಭ್ರಾತೃಸ್ಥಾನ ಅಂತಲೂ ಕರೀಲ್ಬಿಟ್ಟು ಭ್ರಾತೃ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವು ಈ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಂಬಿಟ್ಟಿದ್ದಾವೆ ಅಂತ ತಿಳ್ಕೊ ಏನಾಗುತ್ತೆ ನಿಮಗಿರುವ ಆಸ್ತಿಯ ಮಾರಾಟ ಆಗಬೇಕಾದಂಥ ಪರಿಸ್ಥಿತಿ ಬರ್ತದೆ ನೀವು ಸ್ಥಿರಾಸ್ತಿ ಹೊಂದಿದ್ರಿ ಒಂದು ಸೈಟೋ ಒಂದು ಮನೇನೋ ಬಂಗ್ಲೆನೋ ಏನೋ ಒಂದಿತ್ತು ಜಮೀನಿತ್ತು ನಿಮಗೆ ಎಂಥ ತೊಂದರೆ ಬರುತ್ತೆ ಅಂದರೆ ಆ ಆಸ್ತಿಯನ್ನು ಮಾರಾಟ ಮಾಡಬೇಕು ಆ ಥರ ತೊಂದರೆ ಬರುತ್ತೆ ಆದರೆ ಮಾರೋದಕ್ಕೆ ಗಿರಾಕಿ ಸಿಗೋಲ್ಲ ಸೊ ಹಾಗಾದರೆ ಅದು ಮಾರಾಟ ಆಗದೆ ಉಳಿದ್ಬಿಡುತ್ತೇನೋ ಆಸ್ತಿ ನಿಮಗೇನೆ ಹ್ಞೂ ಹ್ಞೂ ಆಗೋ ಆಗಲ್ಲ ನಿಧಾನಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆ ಮಾರ್ಕೆಟ್ ಕಿಮ್ಮತ್ತಿಗಿಂತ ಕಡಿಮೆಗೆ ಮಾರಾಟ ಆಗುತ್ತೆ ಆದ್ದರಿಂದ ನಿಮ್ಮ ಅದನ್ನು ಮಾರಾಟ ಮಾಡಿದ ಉದ್ದೇಶ ಏನು ಸಾಲ ತೀರಿಸಬೇಕು ಅಂತ ಮಾಡ್ತೀರಾ ಇಲ್ಲ ಹೊಸದಾಗಿ ಇನ್ನೊಂದು ಸೈಟ್ ತೊಗೊಳ್ಳೋಣ ಅಂತ ಮಾಡ್ತೀರಾ ಸಾಲ ತೀರಿಸಬೇಕು ಅಂದರೆ ಪೂರ್ತಿ ಸಾಲ ತೀರಲ್ಲ ಹೊಸ ಸೈಟೋ ಮನೇನೋ ತೊಗೊಳ್ಳೋಣ ಅದನ್ನು ಮಾರಿಬಿಟ್ಟು ಆ ಪ್ರಾಪರ್ಟಿ ಹೋದರೆ ಏನಾಯಿತು ಈ ಪ್ರಾಪರ್ಟಿ ನನಗೆ ಇದೆಯಲ್ಲ ಅಂತ ನೀವು ಮನಸ್ಸಮಾಧಾನ ಪಟ್ಕೊಳ್ಳೋಣ ಅಂದರೆ ಅದು ಆಗದೆ ಆ ಹೊಸ ಪ್ರಾಪರ್ಟಿ ತೊಗೊಳಕ್ಕೆ ನೀವು ಮತ್ತೆ ಬೇರೆ ಕಡೆಯಿಂದ ದುಡ್ಡು ಹೊಂಚಬೇಕಾಗಿ ಬರ್ತೀವಿ ಈ ತರಹದ ತೊಂದರೆ ನಿಮಗೆ ಈ ಚತುರ್ಗ್ರಹ ಯೋಗ ಪ್ರಭಾವ ಮೂರನೇ ಮನೆಯಲ್ಲಿದ್ದ ಉಂಟಾಗುತ್ತೆ ಇದು ಒಂದು ನಿಮ್ಮ ಪ್ರಯತ್ನಗಳಿಗೆ ಹಿನ್ನಡೆ ಆಗುತ್ತೆ ಹೇಗೆ ಉದಾಹರಣೆ ಹೇಳ್ತೀವಿ ನೀವು ಒಬ್ಬ ದೊಡ್ಡ ಕಂಟ್ರಾಕ್ಟ್ರಪ್ಪ ಯಾವುದಕ್ಕೂ ಟೆಂಡರ್ ಹಾಕ್ಕೊಂಡಿದ್ದೀರಾ ಗೌರ್ಮೆಂಟಿಂದು ಅದು ಸಿಕ್ಕರೆ ಕೋಟಿಗಟ್ಟಲೆ ದುಡ್ಡಿಂದು ಒಂದು ಟೆಂಡರ್ ಸಿಗುತ್ತೆ ನೀವು ಅದರಲ್ಲೊಂದು ಸ್ವಲ್ಪ ಲಾಭ ಮಾಡ್ಕೋಬೋದು ಇದು ನಿಮ್ಮ ನಿರೀಕ್ಷೆ ಆದರೆ ನಿಮ್ಮ ಟೆಂಡರು ಹ್ಞೂ ಹ್ಞೂ ನಿಮಗೆ ಅನುಕೂಲನೇ ಆಗಲ್ಲ ಸಿಗೋದಿಲ್ಲ ನಿಮ್ಮ ಮಾಡಿದ ಪ್ರಯತ್ನ ವೇಸ್ಟ್ ಆಗ್ತದೆ ವಿಫಲ ವಿಫಲವಾಗುತ್ತೆ ಇನ್ನು ನೀವು ಹೆಚ್ಚು ಓದಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಬೇರೆ ದೇಶಕ್ಕೂ ಆ ವೀಸಾನೇ ಸಿಗೋಲ್ಲ ಇಲ್ಲ ಅಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ನಿಮಗೆ ಒಂದು ಸೀಟ್ ಸಿಗಬೇಕಾಗಿದೆ ಅದು ಆಗೋದೇ ಇಲ್ಲ ಇನ್ನು ಕೆಲವು ಸರ್ತಿ ನೀವು ಪಿ ಎಚ್ ಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗದೆ ಇಲ್ಲ ಇನ್ನು ಸರ್ತಿ ಕೆಲವರು ಯು ಪಿ ಎಸ್ ಸಿ ಆಮೇಲೆ ಸಿ ಎ ಈ ಥರ ದೊಡ್ಡ ದೊಡ್ಡ ಐ ಎ ಎಸ್ಸು ಐ ಪಿ ಎಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಟ್ಕೊಂಡಿರ್ತಾರೆ ಅವರು ಪಾಸ್ ಮಾಡಬೇಕು ಇದನ್ನು ಅಂತ ಹೆಣಗ್ತಾ ಇರ್ತಾರೆ ಆಹಾರ ಹಗಲು ರಾತ್ರಿ ಹಗಲು ರಾತ್ರಿ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಈಗ ಒಂದೇ ಅಲ್ಲ ಮೂರು ನಾಲ್ಕು ವರ್ಷದಿಂದನೂ ಫೈ ಮಾಡ್ತಾನೇ ಇದ್ದಾರೆ ಒಂದು ಗ್ರೂಪ್ ಆಯ್ತು ಸ್ವಾಮಿ ಅಂತಾರೆ ಇನ್ನೊಂದು ಗ್ರೂಪ್ ಆಗ್ತಿಲ್ವೋ ಅಂತಾರೆ ಏನು ಮಾಡೋದು ಅಂತಾರೆ ಈ ಥರ ಭಾಳ ಜನ ಬಂದು ನನ್ನ ಕೇಳಿದ್ದಾರೆ ಕೇಳಿದ್ದಾರೆ ಅಂಥ ಪ್ರಯತ್ನಗಳಿಗೆ ಹಿನ್ನಡೆ ಆಗುತ್ತೆ ಹಿನ್ನಡೆ ಅಂದ್ರೇನು ಆಗದೆ ಆ ಪರೀಕ್ಷೆ ಪಾಸ್ ಮಾಡೋಕ್ಕಾಗಲ್ಲ ಈಗ ಹಾಗಾದರೆ ಇವರು ಪರೀಕ್ಷೆ ಪಾಸ್ ಮಾಡೋದು ಅವ್ರ ಯೋಗದಲ್ಲೇ ಇಲ್ವಾ ಆಗೋದೇ ಇಲ್ವಾ ಅಂದರೆ ಹ್ಞೂ ಹಾಗೆಲ್ಲ ನಿರಾಶೆ ಮಾಡ್ಕೋಬಾರ್ದು ವೀಕ್ಷಕರೇ ಇದಕ್ಕೇನು ಪರಿಹಾರ ಅನ್ನೋದು ನಾನು ತಿಳಿಸ್ತೀನಿ ಹಿಂಗೆ ಆಗಿರುತ್ತೆ ಅಂತ ಅಷ್ಟೇ ಈಗ ಸದ್ಯಕ್ಕೆ ಆ ಫ್ಯಾಕ್ಟ್ಸ್ನಷ್ಟೇ ನಾನು ತಿಳಿಸ್ತಾ ಇದ್ದೀನಿ ಹೊರತು ಬೇರೆ ಇನ್ನೇನಲ್ಲ ನಿಮ್ಮ ತಮ್ಮನಿಗೆ ಅಥವಾ ತಂಗಿಗೆ ಸಮಸ್ಯೆ ಬರ್ಬೋದು ಮೂರನೇ ಮನೆಯಲ್ಲಿ ಅಣ್ಣನನ್ನು ಹನ್ನೊಂದನೇ ಮನೆ ತೋರಿಸುತ್ತೆ ಅದು ಬಿಟ್ಬಿಡಿ ಅಣ್ಣಂದ್ರಿಗೆ ಬರೋ ಸಮಸ್ಯೆ ತಂಗಿಗೆ ತಮ್ಮಂದ್ರಿಗೆ ಅಂದರೆ ನಿಮಗಿಂತ ವಯಸ್ಸಿನಲ್ಲಿ ಸಣ್ಣವರು ಕೆಲವು ಸರ್ತಿ ನಿಮ್ಮ ಸ್ವಂತ ತಂಗಿಗೆ ಬರುತ್ತೆ ತಮ್ಮಂಗೆ ಬರುತ್ತೆ ಇನ್ನು ಕೆಲವು ಸರ್ತಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನಲ್ಲೂ ಬಂದಿರುತ್ತೆ ಬಂದಿರುತ್ತೆ ಅದು ಆ ಥರ ತೊಂದರೆಗಳು ಬಂದು ಅವರು ಯಾವುದೋ ಡಿಫಿಕಲ್ಟಿಲಿ ಸಿಗಾಕ್ಕೊಳ್ಳೋದು ಇದೆಲ್ಲ ಮೂರನೇ ಮನೆಯಲ್ಲಿ ಈ ಥರ ಗ್ರಹ ಇದ್ದರೆ ನಡೆಯುತ್ತೆ ಹಲೋ

ಮೂವತ್ತ ಮೂವತ್ತೊಂದು ವರ್ಷ ಮಿಥುನ ರಾಶಿ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಜನನ ಓಕೆ ಈಗ ಇರತಕ್ಕಂತ ಅಷ್ಟಮ ಶನಿ ಎಂಟನೇ ಮನೆಯಲ್ಲಿರೋ ಶನಿ ಅವಳಿಗೆ ಅನುಕೂಲ ಅಲ್ಲ ಜೊತೆಗೆ ಸಪ್ತಮಾಧಿಪತಿ ಮದುವೆ ತೋರಿಸೋ ಗ್ರಹ ಆದಂತ ಗುರುವೂ ಅಷ್ಟಮಕ್ಕೆ ಹೋಗಿದ್ದಾನೆ ನೀಚನಾಗಿದ್ದಾನೆ ಅನುಕೂಲ ಅಲ್ಲ ಆದ್ರಿಂದ ಇಂಥವರು ಸಾಮಾನ್ಯವಾಗಿ ನೋಡಿ ಶಚಿದೇವಿಯ ಮಂತ್ರ ಜಪ ಮಾಡ್ತಾರೆ ಸುಲಭ ಕ್ರಿಯೆ ಅದು ಓಂ ದೇವೇಂದ್ರ ನೀ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ಹೀಗೊಂದು ಮಂತ್ರ ಇದೆ ಆ ಮಂತ್ರ ಹೇಳ್ತಾ ಒಂದು ಕಲಶ ರೆಡಿ ಮಾಡ್ತಾರೆ ಮನೇಲಿ ಶಚಿದೇವಿ ಕಲಶ ಇಂದ್ರನ ಹೆಂಡತಿ ಶಚಿದೇವಿಯನ್ನು ಪೂಜೆ ಮಾಡಬೇಕು ಆ ಕಲಶ ಇಟ್ಕೊಂಡು ಮನೇಲಿ ಪ್ರತಿ ದಿವಸ ಈ ಮಂತ್ರ ಹೇಳ್ತಾ ಅವಳು ಪೂಜೆ ಮಾಡ್ತಾ 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 ಬಂದರೆ ನನಗನ್ಸೋದು ಏಪ್ರಿಲ್ ಐದನೇ ತಾರೀಕು ಆದ ಮೇಲೆ ಗುರುವು ಅವಳಿಗೆ ಒಂಬತ್ತನೇ ಮನೆಗೆ ಹೋಗಿ ಗುರುಬಲ ಬರ್ತಾ ಇದೆ ಏಪ್ರಿಲ್ ಫಿಫ್ತ್ಗೆ ಅಲ್ಲಿ ಮದುವೆ ಸೆಟ್ಲ್ ಆಗುವ ಚಾನ್ಸಸ್ ಇದೆ ಈಗಿನ ಕಾಲದಲ್ಲಿ ಇದನ್ನ ಲೇಟ್ ಮ್ಯಾರೇಜ್ ಅಂತ ಹೇಳಕ್ಕೆ ಆಗಲ್ಲ ಯಾಕೆಂದ್ರೆ ಬಹಳ ಜನ ಮೂವತ್ತು ವರ್ಷ ಆದಮೇಲೆ ಮೇಲೆ ಮದುವೆ ಮಾಡ್ಕೊತಾ ಇದ್ದಾರೆ ಆಮೇಲೆ ಅವರು ಕೆಲಸದಲ್ಲಿದ್ದರಂತೂ ಅವರು ಕೆಲಸ ಕಂಟಿನ್ಯೂ ಮಾಡ್ಕೊಂಡು ತರ್ಟಿ ತರ್ಟಿ ಒನ್ ತರ್ಟಿ ಟೂ ಹಿಂಗ್ ಮದುವೆ ಮಾಡ್ಕೊತಾರೆ ಆದ್ರಿಂದ ಇದೇನ್ ತೊಂದರೆ ಅಂತ ವಿಷಯ ಅಲ್ಲ ಇನ್ನೂ ಬೇಕಾದಷ್ಟು ಅವಕಾಶ ಇದೆ ಗುರುಬಲ ಬರುತ್ತೆ ವದ್ವಾ ಗುರುಬಲಂ ಶಾಸ್ತ್ರದಲ್ಲಿ ಹೇಳಿದೆ ಹುಡುಗಿಯರಿಗೆ ಗುರುಬಲ ಬರಬೇಕು ಮದುವೆ ಆಗೋಕ್ಕೆ ವರಸ್ಯ ರವೇರ್ ಬಲಂ ಹುಡುಗರಿಗೆ ಬರೀ ಸೂರ್ಯನ ಬಲ ಇದ್ದರೆ ಸಾಕು ಸೂರ್ಯ ಅವ್ರ ರಾಶಿಯಿಂದ ಮೂರು ಆರು ಹತ್ತು ಹನ್ನೊಂದು ಉಪಚಯ ಸ್ಥಾನಗಳಲ್ಲಿದ್ದರೆ ಸಾಕು ಸೂರ್ಯನ ಬಲ ಬಂದು ಮದುವೆ ಆಗುತ್ತೆ ಅಂತ ಹೇಳುತ್ತೆ ಆದ್ದರಿಂದ ನೀವು ಯೋಚನೆ ಮಾಡಬೇಡಿ ಆದರೆ ತೀರಾ ಲೇಟಾದರೆ ಅಂದರೆ ಏಪ್ರಿಲ್ ಐದಕ್ಕೂ ಆಗದೇ ಇದ್ದರೆ ನೀವು ನಮ್ಮ ಕಚೇರಿನ ಸಂಪರ್ಕ ಮಾಡಿರಿ ವಿಶೇಷವಾದಂಥ ಕೆಲವು ಪೂಜೆಗಳಿರ್ತವೆ ಅವನ್ನ ಹೇಳ್ತೇವೆ ಆದರೆ ಹೋಮಾದಿಗಳು ಮಾಡಿಸ್ಬೇಕಾಗಿ ಬರಬಹುದು ಯಾವುದು ಈ ಸ್ವಯಂವರ ಪಾರ್ವತಿ ಹೋಮ ಅಥವಾ ಸ್ವಯಂವರ ಕಲಾ ಹೋಮ ಅಂತ ಕಳಿ ಕರಿತೇವೆ ಅದನ್ನು ಕಾಯಿಗಳಿಂದ ಮಾಡಿಸೋದ್ರಿಂದ ಹುಡುಗೀರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ಅದೆಲ್ಲ ಮುಂದಿನ ಕ್ರಮಗಳು ಈಗ ಸದ್ಯಕ್ಕೆ ಚುಟುಕ್ಕಾಗಿ ಹೇಳೋದಾದರೆ ಇಂದ್ರಾಣಿ ಅಥವಾ ಶಚಿದೇವಿಯನ್ನು ಪೂಜೆ ಮಾಡಲಿ ಆ ಮಂತ್ರಗಳು ನಮ್ಮ ಕಚೇರಿಯಿಂದ ನೀವು ಪಡ್ಕೋಬೋದು ಆ ಥರ ನೀವು ಅನುಕೂಲ ಪಡ್ಕೊಳ್ಳಿ ಕರೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು ಹೀಗೆ ಅತಿ ಕಷ್ಟ ಕೊಡ್ತಕ್ಕಂಥ ಯೋಗವು ಮೂರನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಇರೋರ ಕುಂಡ್ಲಿ ಉಂಟಾಗುತ್ತೆ ಅವರಿಗೆ ಜೀವನದ ಮಧ್ಯಭಾಗದಲ್ಲಿ ಟ್ರಬಲ್ಸ್ ಬಂದುಬಿಡ್ತವೆ ಅಂದರೆ ಸುಮಾರು ಒಂದು ಮೂವತ್ತೈದು ಮೂವತ್ತಾರು ವರ್ಷ ಆದಮೇಲೆ ಐವತ್ತರ ತನಕ ಅವರು ಚೆನ್ನಾಗಿ ಆರೋಗ್ಯವಾಗಿದ್ದು ದುಡಿದು ಸಂಪಾದನೆ ಮಾಡಿ ಮಕ್ಕಳನ್ನ ಸಾಕಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಇದೆಲ್ಲ ಮಾಡೋವಂಥ ಕ್ರೂಷಿಯಲ್ ಟೈಮು ಆ ಟೈಮ್ನಲ್ಲಿ ಈ ನಾಲ್ಕು ಗ್ರಹಗಳು ಒಂದೇ ಕಡೆ ಇದ್ದರೆ ಯಾವುದೋ ಒಂದು ಗ್ರಹ ದಶೆ ನಡೆಯೋಕ್ಕೆ ಶುರು ಆಗ್ಬಿಡುತ್ತೆ ಇರೋದೇ ಒಂಬತ್ತು ಗ್ರಹ ಆ ಒಂಬತ್ತು ಗ್ರಹದ ದಶೆಲಿ ಈ ನಾಲ್ಕು ಒಂದೇ ಕಡೆ ಇರ್ತವಲ್ಲ ಮೂರನೇ ಮನೇಲಿ ಆ ಅಲ್ಲಿರೋ ಗ್ರಹದ ಯಾವುದೋ ಒಂದು ಗ್ರಹ ದಶೆ ನಡೆಯೋಕ್ಕೆ ಶುರು ಆಗ್ಬಿಡ್ತು ಅದೇನಾದರೂ ಶುಕ್ರ ಆದರೆ ಇಪ್ಪತ್ತು ವರ್ಷ ಭಾಳ ಭಾಳದು ಕಷ್ಟವೇ ಅದು ಇಪ್ಪತ್ತು ವರ್ಷ ದೊಡ್ಡ ಸ್ಪ್ಯಾನ್ ಇಲ್ಲ ಇದು ಕೇವಲ ರಾಹು ಆದರೆ ಇವನಿಗೊಂದು ಹದಿನೆಂಟು ವರ್ಷ ಬೇಕು ಕುಜ ಆದರೆ ಪರವಾಗಿಲ್ಲ ಒಂದು ಏಳು ವರ್ಷಕ್ಕೆ ಮುಗಿಯುತ್ತೆ ಸೂರ್ಯ ಆದರೆ ಒಂದು ಆರು ವರ್ಷಕ್ಕೆ ಮುಗಿಯುತ್ತೆ ಆದರೆ ಅವನ್ನ ಬಿಟ್ಟು ಈ ಬುಧ ಇವನು ಹದಿನೇಳು ವರ್ಷದ ಗ್ರಹ ದೊಡ್ಡ ದೊಡ್ಡ ದಶೆಗಳು ಆ ದಶೆಗಳಿಗೆ ಕಾರಕ ಗ್ರಹಗಳು ಆ ಮೂರನೇ ಮನೆಯಲ್ಲಿ ಸೇರ್ಕೊಂಬಿಟ್ವೋ ಖಂಡಿತ ತೊಂದರೆಯೂ ಉಂಟಾಗುತ್ತೆ ಈ ತೊಂದರೆಗಳಿಗೆ ಪರಿಹಾರ ಏನು ಬರೀ ತೊಂದರೆ ಹೇಳ್ಬಿಟ್ರೆ ಆಯಿತಾ ಜ್ಯೋತಿಷ್ಯದಲ್ಲಿ ಇದಕ್ಕೆ ಏನು ಹೇಳಿದ್ದಾರೆ ಆಯ್ತು ಸ್ವಾಮಿ ಮೂರು ಗ್ರಹ ನಾಲ್ಕು ಗ್ರಹ ಇದೆ ರೀ ನನ್ನ ಕುಂಡ್ಲಿ ಏನು ರೀ ಮಾಡೋಕ್ಕಾಗತ್ತೆ ಈಗ ಅದನ್ನು ಚೇಂಜ್ ಅಂತೂ ಮಾಡೋಕ್ಕೆ ಬರಲ್ಲ ಊಟದಾಗ ಅವು ಇದ್ದಾವೆ ಅವು ಸೂಚನೆ ಮಾಡ್ತಾ ಇದ್ದಾವೆ ತೊಂದರೆ ಬರುತ್ತೆ ಬಂದಿದೆ ಬಂದಿದೆ ಈಗ ಹಾಲಿ ಬಂದಿದೆ ನನಗೆ ತೊಂದರೆ ಏನು ಪರಿಹಾರ ಮಾಡಬೇಕು ಇದಕ್ಕೆ ಸೊ ಚತುರ್ಗ್ರಹ ಈ ಗ್ರಹಗಳಿಗೂ ಒಂದು ಹೋಮ ಮಾಡಿಸಿ ಬರೀ ನಾಲ್ಕೇ ಗ್ರಹಕ್ಕೆ ಹೋಮ ಮಾಡೋಕ್ಕೆ ಬರ್ತಾ ಇಲ್ಲ ಒಂಬತ್ತಕ್ಕೂ ಮಾಡಬೇಕು ಆದರೆ ಈ ನಾಲ್ಕು ಗ್ರಹಗಳು ಮೂರನೇ ಮನೇಲಿ ಇದ್ದಾವಲ್ಲ ಅದಕ್ಕೆ ಅದರ ಗ್ರಹ ಪ್ರತ್ಯದಿ ದೇವತೆ ಅಧಿದೇವತೆಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಆಹುತಿಗಳು ಹಾಕ್ಸ್ರಿ ಆಹುತಿಗಳನ್ನು ಅಚರೂನ ರೆಡಿ ಮಾಡಿ ಇವಕ್ಕೆ ತುಪ್ಪ ಮತ್ತು ಆ ಅರಿಶಿಣದ ಅನ್ನ ಯಾವುದು ಚರುನು ರೆಡಿ ಮಾಡ್ತೀವೋ ಅದನ್ನು ನೋಡಿ ಮಾಡಬೇಕು ಅದು ಅವರ ಜಾತಕದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಇಟ್ಕೊಳ್ಳಿ ಬೇರೆ ಬೇರೆ ಚರುನೇ ಹೋಮ ಮಾಡೋದರಿಂದ ಅನುಕೂಲ ಅನ್ನೋದು ಕೆಲವು ಸರ್ತಿ ಸೂಚನೆ ಕೊಡ್ಬೋದು ಈಗ ಉದಾಹರಣೆಗೆ ನಿಮಗೆ ಶತ್ರು ಬಾಧೆ ಭಾಳ ಇದೆ ರೀ ಮೂರನೇ ಮನೆಯಲ್ಲೇ ಇದೆ ಗ್ರಹ ನಾಲ್ಕು ನಾಲ್ಕು ಗ್ರಹ ಇದೆ ಶತ್ರುಬಾಧ ನಿವಾರಣೆಗೆ ಏನು ಮಾಡಬೇಕು ಚಕ್ಕೋತ ಹಣ್ಣು ಏನಿದೆ ಅದರ ತೊಳೆಗಳನ್ನು ನಾವು ಹೋಮ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರದಲ್ಲಿದೆ ಈ ದೇವನಹಳ್ಳಿ ಹತ್ರ ಚಕ್ಕೋತ ಹಣ್ಣು ಸಿಕ್ಕತ್ತೆ ಚೆನ್ನಾಗಿರೋದು ಅವನ್ನು ತಂದು ಅದರ ತೊಳೆಗಳನ್ನೇ ಹೋಮಿಸುವುದರಿಂದ ಈ ಥರ ಶತ್ರುಬಾಧ ನಿವಾರಣೆಗೆ ಅನುಕೂಲ ಆಗುತ್ತೆ ಬರೀ ಸಾಸಿವೆ ಹಾಕಿ ಮಾಡೋ ಅಂಥ ಅವು ಕೆಲವು ಅನುಕೂಲ ಕೊಡ್ತವೆ ಬಿಳಿ ಸಾಸಿವೆಯಿಂದ ಹೋಮಗಳಿದ್ದಾವೆ ಅವು ಕೆಲವು ಚರುಗಳು ಬೇರೆ 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 ಆಗೋದು ಉದ್ದೇಶ ಬೇರೆ ಬೇರೆ ಆದರೆ ಬೇರೆ ಬೇರೆ ಚರುವನ್ನ ಹೋಮ ಮಾಡಬೇಕು ನಾವೆಲ್ಲದಕ್ಕೂ ತುಪ್ಪ ಹಾಕ್ಬಿಡ್ತೀವಿ ಅಂದರೆ ಆಗಲ್ಲ ಆಗೋದಿಲ್ಲ ಅದಕ್ಕೆ ಸರಿಯಾದಂಥ ಚರೂನ ಋಷಿಗಳು ಹೇಳಿದ್ದಾರೆ ಅವನ್ನ ನಾವು ಉಪಯೋಗಿಸ್ಬೇಕು ಇಲ್ಲದೆ ಇದ್ದರೆ ನ್ಯೂನತೆ ಅಥವಾ ಕೊರತೆ ಉಂಟಾಗುತ್ತೆ ಹೋಮದಲ್ಲಿ ಹಲೋ ಹಲೋ

ಆದ್ರೂ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲ ಗುರು ಏನ್ ಹೆದರ್ಕೋಬೇಡಿ ಏನ್ ಮಾಡ್ಬೇಕು ಅಂದ್ರೆ ಐಕ್ಯ ಮತ್ಯ ಸೂಕ್ತ ಪಾರಾಯಣ ಅಂತ ಇರುತ್ತೆ ನೋಡಮ್ಮ ಐಕ್ಯ ಮತ್ಯ ಸೂಕ್ತ ಋಗ್ವೇದಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಋಗ್ವೇದ ಅಭ್ಯಾಸ ಮಾಡಿರೋ ಪುರೋಹಿತರಿಗೆ ಈ ಐಕ್ಯ ಮತ್ಯ ಸೂಕ್ತ ಚೆನ್ನಾಗಿ ಗೊತ್ತಿರುತ್ತೆ ಭಾಗ್ಯ ಸೂಕ್ತ ಅಂತ ಒಂದಿರುತ್ತೆ ಭಾಗ್ಯ ಸೂಕ್ತ ಭಾಗ್ಯೋದಯ ನಿಮ್ಮ ಕುಂಡಲಿಲ್ ಆಗಿಲ್ಲ ಅಂದರೆ ಗಂಡ ಹೆಂಡತಿ ಮಧ್ಯೆ ತೊಂದರೆ ಬರುತ್ತೆ ನಿಮ್ಮ ಗಂಡನ ಕುಂಡ್ಲಿಲ್ ಭಾಗ್ಯೋದಯ ಆಗಿಲ್ಲ ಹೆಂಡತಿ ಕುಡ್ಲಿ ಭಾಗ್ಯೋದಯ ಆಗಿಲ್ಲ ಅಂದರೆ ಅದಕ್ಕೆ ಜಾತಕ ನೋಡಿ ನಿರ್ಧಾರ ಮಾಡಬೇಕು ಆದರೂ ಈಗ ನೀವು ಇಲ್ಲಿ ಸದ್ಯ ಕರೆ ಮಾಡಿರೋದ್ರಿಂದ ಹೇಳ್ತಾ ಇದ್ದೇನೆ ಭಾಗ್ಯ ಸೂಕ್ತ ಪಾರಾಯಣನ ನಿಮ್ಮ ಮನೇಲಿ ಮಾಡಿಸ್ರಿ ಇಲ್ಲ ಅದು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆ ಮಂತ್ರಗಳನ್ನ ದಿರಾ ಕೇಳಮ್ಮ ಒಂದು ನಾಲ್ಕೈದು ಸರಿ ಕೇಳೋದ್ರಿಂದಾನು ಶ್ರವಣದಿಂದಲೂ ಅನುಕೂಲ ಆಗುತ್ತೆ ಐಕ್ಯ ಮತ್ಯ ಸೂಕ್ತದ ಪಾರಾಯಣ ಹೋಮ ಇತ್ಯಾದಿಗಳು ಮಾಡಿಸ್ಬೋದು ಲಕ್ಷ್ಮೀನಾರಾಯಣ ಹೋಮ ಅಂತ ಒಂದು ಹೋಮ ಇರುತ್ತೆ ಅದರಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆ ಚೆನ್ನಾಗಾಗ್ಲಿ ಅಂತ ಇರುತ್ತೆ ಅದು ಮಾಡಿಸ್ಬೋದು ಲಕ್ಷ್ಮೀ ಹೃದಯ ಪಾರಾಯಣ ಅಂತ ಇರುತ್ತೆ ಲಕ್ಷ್ಮೀನಾರಾಯಣ ಹೃದಯ ಅಂತ ಒಂದು ಪುಸ್ತಕ ಸಿಗತ್ತೆ ಆ ಪುಸ್ತಕದಲ್ಲಿರೋ ಶ್ಲೋಕಗಳನ್ನ ಓದ್ಕೊಳ್ಳೋದ್ರಿಂದ ಗಂಡ ಮತ್ತು ಹೆಂಡತಿಯ ಮಧ್ಯೆ ಅನ್ಯೋನ್ಯವಾಗಿ ಬಾಂಧವ್ಯ ಬೆಸೆಯುತ್ತೆ ಅಂತ ಹೇಳ್ತಾರೆ ಹೀಗೆ ನೀವು ಬೇಕಾದಷ್ಟು ಪರಿಹಾರಗಳಿದ್ದಾವೆ ನೀವು ಶ್ರದ್ಧೆಯಿಂದ ಮಾಡಿದರೆ ಉಪಲ ಕೊಡ್ತವೆ ಈ ತರಹ ನಾವು ಚತುರ್ಗ್ರಹ ಯೋಗದಲ್ಲಿ ಮೂರನೇ ಮನೆಯಲ್ಲಿ ದುಷ್ಟ ಪ್ರಭಾವ ದುಷ್ಟ ಸ್ಥಾನದಲ್ಲಿದ್ದುಕೊಂಡು ಈ ಗ್ರಹಗಳು ಕೊಡುವಂಥ ದಶಾಕಾಲದ ಲಾಂಗ್ ದಶಾಕಾಲದಲ್ಲಿ ಕೊಡ್ತಕ್ಕಂಥ ತೊಂದರೆಗಳನ್ನು ಇವ್ಯಾಲ್ಯೂಯೇಟ್ ಮಾಡಿದ್ದು ಆಯಿತು ಈಗ ಮೂರನೇ ಮನೆ ಬಿಟ್ಟು ನೆಕ್ಸ್ಟ್ ಆರನೇ ಮನೆಗೆ ಬರೋಣ ಈ ಆರನೇ ಮನೆ ವಿಚಿತ್ರವಾಗಿ ಬಿಹೇವ್ ಮಾಡುತ್ತೆ ವೀಕ್ಷಕರೇ ಇದರಲ್ಲಿ ಜ್ಯೋತಿಷಿಯ ಒಂದು ಕಂಟ್ರೋಲ್ಗೆ ಸಿಗದಿದ್ದಂಗೆ ಇದು ತರ ಥರ ಕೆಲವು ಸರಿ ಅನುಕೂಲ ಕೊಡುತ್ತೆ ಕೆಲವು ಸರಿ ತೊಂದರೆ ಕೊಡುತ್ತೆ ಆರನೇ ಮನೆಯಲ್ಲಿ ನಾಲ್ಕು ನಾಲ್ಕು ಗ್ರಹಗಳಿದ್ದು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಸಂಪಾದನೆ ಮಾಡಿರೋದು ಉಂಟು ಹೇಳಿ ನಮಸ್ಕಾರ ಯಾರು ಓಕೆ ಏನ್ ನಕ್ಷತ್ರ ರಾಘವೇಂದ್ರ ಮದ್ವೆ ಇನ್ನೂ ಆಗಿಲ್ವಾ ಎಷ್ಟು ವಯಸ್ಸು ಮೂವತ್ನಾಲ್ಕು ಮೂವತ್ನಾಲ್ಕು ಸೊ ಅದರಿಂದ ಇದು ಲೇಟ್ ಮ್ಯಾರೇಜು ಆಗ್ತಾ ಇರೋದು ರಾಘವೇಂದ್ರ ಆ ಕಾರಣಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಸ್ವಯಂವರ ಪಾರ್ವತಿ ಹೋಮ ಮಾಡಿಸೋದು ಒಳ್ಳೇದು ಮನೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮ ಇದು ಬರೀ ನೀವು ಏನು ಇದ್ರ ಜಪ ಮಾಡಿದ್ರೆ ಆಗಲಿಕ್ಕಿಲ್ಲ ಏನು ಶಚಿದೇವಿಯ ಜಪದಿಂದ ಇದು ಆಗಲಿಕ್ಕಿಲ್ಲ ನೀವು ಸ್ವಯಂವರ ಕಲಾ ಹೋಮ ಅಥವಾ ಸ್ವಯಂವರ ಪಾರ್ವತಿ ಹೋಮನ ಬಿಲ್ಲು ಪತ್ರೆಕಾಯಿಗಳನ್ನ ತರಿಸಿ ಆ ಬಿಲ್ಪತ್ ಬಿಲ್ವ ಖಂಡಗಳಿಂದ ಅದನ್ನು ತುಂಡು ತುಂಡು ಮಾಡಿಸಿ ಅದರಿಂದ ಹೋಮ ಮಾಡಿಸಿ ಸಾಮಾನ್ಯವಾಗಿ ನಿಮಗೆ ಅನುಕೂಲಗಳು ಉಂಟಾಗುತ್ತೆ ಅಂತ ಹೇಳ್ಬೋದು ಆ ಸ್ವಯಂವರ ಪಾರ್ವತಿ ಹೋಮ ನಿಮಗೆ ಹೆಲ್ಪ್ಫುಲ್ಲಾಗಿ ವರ್ಕ್ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನನ್ನ ಕಾರ್ಯಾಲಯನೇ ಸಂಪರ್ಕ ಮಾಡಬೇಕು ನಿಮ್ಮ ಜಾತಕ ನೋಡಿದ ಮೇಲೆ ಏನಾದರೂ ಹೇಳೋದಕ್ಕೆ ಸಾಧ್ಯ ಹೀಗೆ ನೋಡಿ ಆರನೇ ಮನೆಯ ಬಿಹೇವಿಯರ್ ಬಗ್ಗೆ ನಾವು ಮಾತಾಡ್ತೀವಿ ಆರನೇ ಮನೆಯಲ್ಲಿ ರೋಗಸ್ಥಾನ ಈ ರೋಗಸ್ಥಾನದಲ್ಲಿ ಚತುರ್ಗ್ರಹ ಯೋಗ ಇದೆ ನಾಲ್ಕನೇ ಮನೆ ಆರನೇ ಮನೆಯಲ್ಲಿದೆ ಏನು ಮಾಡೋದು ಈ ಆರನೇ ಮನೆಯಲ್ಲಿ ಈ ಥರ ಬಿಟ್ಟರೆ ಕೆಲವು ಸರ್ತಿ ಮಾಂತ್ರಿಕ ಬಾಧೆಗಳು ಅಥವಾ ಬೇರೆಯವರ ಕಣ್ಣು ದೃಷ್ಟಿ ಅಥವಾ ಬೇರೆಯವರ ಈರ್ಷ್ಯ ದ್ವೇಷ ಮಾತ್ಸರ್ಯ ಇದಕ್ಕೆ ಸಿಕ್ಕಟ್ಟು ಮನುಷ್ಯ ನರಳ ಅಂತ ಚಾನ್ಸ್ ಆಮೇಲೆ ಮೇಲಾಧಿಕಾರಿಯ ಅವಕೃಪೆ ಅದು ಬೇರೆ ಇರುತ್ತೆ ನಿಮಗೂ ನಿಮ್ಮ ಬಾಸ್ಗೂ ಭಾಳ ಟಫ್ ಟಗ್ ಆಫ್ ವಾರ್ ಅಂತಾರಲ್ಲ ಆ ಟಗ್ ಆಫ್ ವಾರ್ ನಡೆದು ನಡೆದು ದಿವಸ ನಿಮ್ಮ ಆ ಕಚೇರಿಯ ಜೀವನ ಒಂದು ನರಕ ಬೆಳಗ್ಗೆ ಹೋದ ಕೂಡಲೇ ಹೋಗಬೇಕಲ್ಲಪ್ಪ ಇವನತ್ರ ಈ ಬಾಸು ಈ ಬಾಸ್ ಏನೇನೋ ನಾನು ಏನು ಮಾಡಿದರೂ ತೃಪ್ತಿ ಆಗಲ್ಲ ನಾನು ಏನು ಮಾಡಿದರೂ ಬೈತಾನೆ ನೀನು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಚುಚ್ಚ್ತಾನೆ ನನ್ನ ಮೇಲೆ ನಮ್ಮ ಮೇಲಾಧಿಕಾರಿಗಳಿಗೆಲ್ಲ ದೂರು ಕೊಡ್ತಾನೆ ಇವನ್ನ ಪ್ರಮೋಟ್ ಮಾಡಬೇಡಿ ಅಂತಾನೆ ಆದಷ್ಟು ಇವನ್ನ ಡಿಮೋಟ್ ಮಾಡಿ ಅಂತಾನೆ ಬೇರೆಯವರು ಇವನ ಜೊತೆ ಕೆಲಸ ಮಾಡೋರು ಇವನಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ರಿಪೋರ್ಟ್ ಕೊಡ್ತಾನೆ ಇವನು ಇರೋದ್ರಿಂದ ಭಾಳ ದೊಡ್ಡ ತಲೆನೋವಾಗಿದೆ ಅತಿ ಕಷ್ಟದ ಕೆಲಸಗಳನ್ನ ನನಗೆ ಸೈನ್ ಮಾಡ್ತಾನೆ ಅತಿ ಸುಲಭದ ಕೆಲಸಗಳನ್ನ ಬೇರೆಯವ್ರಿಗೆ ಸೈನ್ ಮಾಡಿ ಸಂತೋಷ ಪಟ್ಕೋತಾನೆ ಒಂಥರ ಇವನೊಬ್ಬ ವಿಕೃತಾನಂದ ವಿಕೃತಾನಂದ ಅಂತ ನೀವು ಭಾವನೆ ಮಾಡ್ಕೊತೀರ ಈ ತರಹ ನಿಮಗೆ ಭಾವನೆ ಬಂದು ಆರನೇ ಮನೆಯಲ್ಲಿರುವಂಥ ನಾಲ್ಕು ಗ್ರಹಗಳ ಯೋಗ ಷಷ್ಟ್ ಷಡ್ ಗ್ರಹ ಯೋಗ ಆ ಥರ ಕೊಡ್ತೀವಿ ಸರಿ ಇದೇ ಸ್ವಾಮಿ ಆರನೇ ಮನೆಯಲ್ಲಿ ಪರಿಹಾರ ಏನು ರೀ ಇದಕ್ಕೆ ಹೇಳ್ತೇನೆ ಭಾಳ ಸೂಕ್ತವಾದ ಪರಿಹಾರ ಸುಲಭವಾಗಿ ಮಾಡೋದು ಉಂಟು ನೀವು ಬಗಲಾಮುಖಿ ದೇವಿಯೇ ಜಪ ಮಾಡಿ ಇದು ನನ್ನ ಸೂಚನೆ ಮಾತೆ ಬಗಲಾಮುಖಿ ಸ್ತಂಬಿನಿ ಅವಳು ನಾರ್ತ್ ಇಂಡಿಯಾದಲ್ಲಿ ತುಂಬ ವ್ಯಾಪಕವಾಗಿ ಉಪಾಸನೆ ಮಾಡಲ್ಪಡುವ ಒಂದು ದೇವತೆ ಬಗಲಾಮುಖಿ ಇವಳಿಗೆ ಹರಿದ್ರಾಂಬ ಅಂತಲೂ ಕರೀತಾರೆ ಇವಳಿಗೆ ಹಳದಿ ವಸ್ತ್ರ ಭಾಳ ಪ್ರಿಯ ಹಳದಿ ಬಟ್ಟೆಗಳನ್ನು ಮೈಮೇಲೆ ಹಾಕ್ಕೊಂಡು ಕೊನೆಯ ಪಕ್ಷ ಒಂದು ಓಡ್ನಿ ಹೆಂಗಸ್ರು ಹಾಕ್ಕೋಬೋದು ಗಂಡಸರು ಒಂದು ಶಲ್ಯ ಹಳದಿ ಬಣ್ಣದ್ದು ಹಳದಿ ಬಣ್ಣದ್ದು ತೊಗೊಂಡು ಅದನ್ನು ಮೈಮೇಲೆ ಹಾಕ್ಕೊಂಡು ಬಗಲಾಮುಖಿಯ ಮಂತ್ರನ ಜಪ ಮಾಡೋಕ್ಕೆ ಶುರು ಮಾಡಬೇಕು ಯಾವಾಗ ಸಾಮಾನ್ಯವಾಗಿ ರಾತ್ರಿ ಹತ್ತು ಗಂಟೆಯ ನಂತರ ನೀವು ಊಟ ಮಾಡಿದರೂ ಪರವಾಗಿಲ್ಲ ರೀ ಶುದ್ಧ ಮನಸ್ಸಿಂದ ಕೈಕಾಲು ತೊಳ್ಕೊಂಡು ಕುತ್ಕೊಳ್ರಿ ಊಟ ಮಾಡಿದ ಮೇಲೂ ಆಗ ನಿಮಗೆ ಬಗಲ ಮುಖ್ಯಮಂತ್ರ ಭಾಳ ಬಲವಾದಂಥ ಒಂದು ಫಲ ಕೊಟ್ಟು ಅನುಕೂಲನೂ ಕೊಡ್ತದೆ ಇವು ಇಂಥ ಬಾಧೆಗಳನ್ನ ನೀವು ಆರಾಮಾಗಿ ಗೆದ್ದುಕೋಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ನಾಳೆ ಮತ್ತೆ ನಮ್ಮ ಇದರಿಂದ ಪ್ರಸಾರ ಆಗುವ ಈ ಶುಭಶ್ರೀ ಜ್ಯೋತಿಷಿ ಫಲ ವಿಶೇಷ ಹಾಗೂ ನೇರ ಪ್ರಸಾರ ಕಾರ್ಯಕ್ರಮಕ್ಕೋಸ್ಕರ ನೀವು ಇರಿ ಪರದೆ ಮುಂದೆ ನೀವು ಕಾತುರದಿಂದ ವೀಕ್ಷಣೆ ಇರಿ ನಾವು ಬಂದು ಹೊಸ ವಿಷಯದ ಮಾಹಿತಿಗಳನ್ನು ನಿಮಗೆ ನಮ್ಮ ಜ್ಯೋತಿಷಿಗಳು ಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತೀರಿ ಎಲ್ಲರಿಗೂ ನಮಸ್ಕಾರಗಳು ವಂದನೆಗಳು ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ ಸುಭಶ್ರೀ ಜ್ಯೋತಿಷಾಲಯ ಸುಮಾರು ಹತ್ತು ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಗಳು ಬಹಳ ಪರಿಣಿತರು ತಿಳಿದಂಥವರು ಮತ್ತು ಪಿ ಎಚ್ ಡಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಅಲ್ಲುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜನಿಯನ್ ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು ಯಾವ ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷ್ಯಗಳ ವಿಶೇಷಗಳಂತೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲೆದಲ್ಲಿ ವಿಶೇಷವಾಗಿ ಹೋಮ ಅವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನಮ್ಮ ಜ್ಯೋತಿಷಗಳನ್ನು ಪರಿಚಯ ಮಾಡಿಕೊಡುತ್ತೇನೆ ಮೊದಲಿಗೆ ಡಾಕ್ಟರ್ ಎಂ ಕೆ ವಸಂತ್ ಕುಮಾರ್ ಅವರು ಇವರು ನಮ್ಮ ಜ್ಯೋತಿಷಾಲಿ ಹಿರಿಯ ಜ್ಯೋತಿಷಿಗಳು ಮತ್ತು ಭಾಳಷ್ಟು ಅನುಭವವುಳ್ಳ ಜ್ಯೋತಿಷಿಗಳು ವಿಶೇಷವಾಗಿ ರತ್ನಶಾಸ್ತ್ರದಲ್ಲಿಯೇ ಪಿ ಎಚ್ ಡಿಯನ್ನು ಪಡೆದವರಾಗಿದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಅವರು